ಕೀರ್ತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ನಿರ್ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಎಂದಿನಂತೆ ನಾವು ಕೂಡ ಇವತ್ತಿನ ಸಂಚಿಕೆಯಲ್ಲಿ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಇದರ ಬಗ್ಗೆ ಚರ್ಚೆ ಮಾಡಲಿದ್ದೇವೆ ಸೊ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಜಯ್ ಹೆಗ್ಡೆ ಇವರು ನರಶಸ್ತ್ರಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಕೆಎಂಸಿ ಮಣಿಪಾಲ ಮೊದಲದಾಗಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ವೀಕ್ಷಕರೇ ನಿಮಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳಿದ್ರೂ ಕೂಡ ನಮಗೆ ಕರೆ ಮಾಡಿ ಕೇಳಬಹುದು ನಮ್ಮ ನಂಬರ್ 08204297073867689 ಈ ನಂಬರ್ಗೆ ಕರೆ ಮಾಡಿ ನಿಮ್ಮಲ್ಲಿರುವ ಪ್ರಶ್ನೆಗಳನ್ನು ಡಾಕ್ಟರ್ ಬಳಿ ಕೇಳಬಹುದು ಡಾಕ್ಟರ್ ಇವತ್ತು ನಾವು ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಬಗ್ಗೆ ಮಾತಾಡ್ತಾ ಇದ್ದೇವೆ ಸೊ ನನ್ನ ಮೊದಲನೇ ಪ್ರಶ್ನೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ ಹೇಳಿದ್ರೆ ಏನು ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂದರೆ ಒಂದು ಆಧುನಿಕವಾದ ಶಸ್ತ್ರಚಿಕಿತ್ಸೆ ನಮ್ಮ ನ್ಯೂರೋಸರ್ಜರಿ ಡಿಪಾರ್ಟ್ಮೆಂಟಲ್ಲಿ ನಾವು ಬೇರೆ ಬೇರೆ ಥರ ಶಸ್ತ್ರಚಿಕಿತ್ಸೆ ಕೊಡ್ತೀವಿ ಈಗ ಒಬ್ಬರಿಗೆ ಆಕ್ಸಿಡೆಂಟ್ ಆದರೆ ಅವ್ರಿಗೆ ಆಪರೇಷನ್ ಮಾಡಿ ರಕ್ತ ಏನು ಒಳಗಡೆ ಬ್ರೈನ್ ಒಳಗಡೆ ಸೇರಿಕೊಂಡಿರುತ್ತೆ ಅದನ್ನು ತೆಗಿತೀವಿ ಒಬ್ಬರಿಗೆ ಬ್ರೈನ್ ಟ್ಯೂಮರ್ ಇದ್ದರೆ ಅದನ್ನು ಆಪರೇಷನ್ ಮಾಡಿ ತೆಗಿತೀವಿ ಅದೇ ಥರ ಸ್ಪೈನಲ್ಲಿ ಸ್ಪೈನ್ ಟ್ಯೂಮರ್ ಇದ್ರೂ ತೆಗಿತೀವಿ ಅದೇ ಥರ ಈ ನ್ಯೂರೋ ಡಿಜೆನರೇಟಿವ್ ಡಿಸೀಸಸ್ ಅಂತ ಕೆಲವಿದೆ ಅವು ಹೆಸರು ಹೇಳಬೇಕಂದ್ರೆ ಪಾರ್ಕಿನ್ಸನ್ಸ್ ಕಾಯಿಲೆ ಆಮೇಲೆ ಆಲ್ಝಿಮರ್ಸು ಆಮೇಲೆ ಟ್ರೆಮರ್ ಈ ನಡುಕೆ ಅಂತ ಹೇಳ್ತಾರಲ್ಲ ಆಮೇಲೆ ಡಿಸ್ಟೋನಿಯಾ ಈ ಕಾಯಿಲೆಗಳಿಗೆ ಮುಂಚೆ ಏನು ಮಾಡ್ತಿದ್ರು ಆಪರೇಷನ್ ಮಾಡಿ ಒಂದು ಬ್ರೈನಿನ ಒಂದು ಭಾಗಕ್ಕೆ ಕರೆಂಟ್ ಕೊಡ್ತಿದ್ರು ಅದು ಪರ್ಮನೆಂಟಾಗಿ ಡ್ಯಾಮೇಜ್ ಮಾಡ್ತಿತ್ತು ಆದರೆ ಈಗ ಏನಾಗಿದೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ ಆಧುನಿಕ ಟ್ರೀಟ್ಮೆಂಟು ಚಾಲನೆಯಲ್ಲಿದೆ ಅದರಲ್ಲಿ ನಾವು ಏನು ಮಾಡ್ತೀವಂದರೆ ಬ್ರೈನಿನ ಡೀಪ್ ಬ್ರೈನ್ ಅಂದರೆ ಆ್ಯಸ್ ದ ನೇಮ್ ಸಜೆಸ್ಟ್ ಬ್ರೈನಿನ ಆಳವಾದ ಜಾಗದಲ್ಲಿ ಎರಡು ಭಾಳ ಸಪೂರವಾದಂಥ ಎಲೆಕ್ಟ್ರೋಡ್ ಅಂತ ಹೇಳ್ತೀವಿ ಬೇಸಿಕಲಿ ಅದು ಎರಡು ಹೈ ಕ್ವಾಲಿಟಿ ವೈಯರ್ಸ್ ಅದನ್ನು ಅಲ್ಲಿ ಹಾಕಿ ಆ ವೈಯರ್ಗಳನ್ನು ಎಕ್ಸ್ಟರ್ನಲಿ ತಂದು ಒಂದು ನ್ಯೂರೋ ಸ್ಟಿಮ್ಯುಲೇಟರ್ ಅಂತ ಬರುತ್ತೆ ಅದಕ್ಕೆ ಕನೆಕ್ಟ್ ಮಾಡಿ ಆ ಬ್ರೈನಿನ ಜಾಗಕ್ಕೆ ಕಂಟಿನ್ಯೂಸ್ ಆಗಿ ಒಂದು ಸಣ್ಣ ಪ್ರಮಾಣದ ಕರೆಂಟನ್ನು ಕೊಡ್ತಾ ಬರ್ತೀವಿ ಅದು ಡೀಪ್ ಬ್ರೈನ್ ಸ್ಟಿಮ್ಯುಲೇಷನಿನ ಕಾನ್ಸೆಪ್ಟು ಸೊ ಇದು ತುಂಬ ನಾನು ಹೇಳ್ದಂಗೆ ಈ ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರ್ಸ್ ಅಂತ ಬರುತ್ತಲ್ಲ ಅದಕ್ಕೆ ಬಹಳ ಎಫೆಕ್ಟಿವ್ ಟ್ರೀಟ್ಮೆಂಟಾಗಿ ಕಂಡುಬಂದಿದೆ ಅದೇ ತರಹ ಕೆಲವು ಸೈಕ್ಯಾಟ್ರಿಕ್ ಡಿಸಾರ್ಡರ್ಸ್ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ OCD ಅಂತ ಆಮೇಲೆ ಡಿಪ್ರೆಷನ್ನು ಇವುಗಳಿಗೇನು ಎಕ್ಸ್ಪೆರಿಮೆಂಟಲ್ ಟ್ರೀಟ್ಮೆಂಟಾಗಿ ಮಾಡ್ತಾ ಇದ್ದಾರೆ ಓಕೆ ಓಕೆ ಈಗ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ ಹೇಳಿದ್ರೆ ಏನಂತ ಗೊತ್ತಾಯಿತು ಅದೇ ರೀತಿ ಯಾವ ಯಾವ ಕಾಯಿಲೆಗಳಿಗೆ ಅಂದರೆ ಟ್ರೀಟ್ಮೆಂಟ್ ಮಾಡ್ಬೋದು ಅಥವಾ ಅಂದರೆ ಈಗ ಯಾರಿಗೆ ಈ ಶಸ್ತ್ರಚಿಕಿತ್ಸೆ ಅಗತ್ಯ ಇರ್ತದೆ ಅನ್ನುವಂಥದ್ದನ್ನು ಕೇಳೋದಾದರೆ ಏನು ಹೇಳ್ತೀರಾ ಸೊ ಮ್ಯಾಕ್ಸಿಮಮ್ ಬೆನಿಫಿಟ್ ಕೊಡೋದಂದರೆ ಇದು ಪಾರ್ಕಿನ್ಸನ್ಸ್ ಕಾಯಿಲೆ ಅಂತ ಹೇಳ್ತೀವಿ ಜನರಿಗೆ ನಡುಕೆ ಮತ್ತು ಚಲನೆಯಲ್ಲಿ ಭಾಳ ಸ್ಲೋನೆಸ್ ಅಥವಾ ನಿಧಾನವಾಗಿ ಚಲಿಸುತ್ತಾರೆ ಅವರಿಗೆ ಮೇನ್ ಟ್ರೀಟ್ಮೆಂಟ್ ಮೊಡಾಲಿಟಿ ಆಗಿದೆ ಬಟ್ ಸಣ್ಣ ಪ್ರಾಯದಲ್ಲಿ ಕೆಲವರಿಗೆ ನಡುಕೆ ಕಾಯಿಲೆ ಬರುತ್ತೆ ಕೈಯೆಲ್ಲ ತುಂಬ ನಡುಕೆ ಟ್ರೆಮರ್ ಅಂತ ಹೇಳ್ತೀವಿ ಅವರಿಗೂ ಒಳ್ಳೆ ಎಫೆಕ್ಟಿವ್ ಇದು ಆಗಿರುತ್ತದೆ ಮತ್ತು ಕೆಲವು ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಇದೆ ಡಿಸ್ಟೋನಿಯಾ ಅಂತ ಕುತ್ತಿಗೆಯನ್ನು ಹೇಗೇಗೋ ತಿರುಗಿಸಿಕೊಂಡು ನಡೆಯುತ್ತಿರ್ತಾರೆ ಅದು ಚಿಕ್ಕ ಪ್ರಾಯದಿಂದಲೇ ಹುಟ್ಟಿದಿಂದ ಅಲ್ಲ ಸ್ವಲ್ಪ ಒಂದು ಸುಮಾರು 10-15 ವರ್ಷ ಆದ ಮೇಲೆ ಅದು ಕಾಣಿಸಿಕೊಳ್ಳುವಂಥ ಕಾಯಿಲೆಗಳು ಅದರಲ್ಲಿಯೂ ಒಳ್ಳೆ ಪರಿಣಾಮವನ್ನು ಬೀರುತ್ತದೆ ಇದು ಅದು ಬಿಟ್ಟರೆ ಎಕ್ಸ್ಪೆರಿಮೆಂಟಲ್ ಥೆರಪಿಯಾಗಿ ಅಪಸ್ಮರಕ್ಕೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಮಾಡ್ತೀವಿ ಆಮೇಲೆ ಡಿಪ್ರೆಷನ್ ಮತ್ತು OCD ಅದು ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಏನು ಹೇಳ್ತೀವಿ ಅದಕ್ಕೂ ಒಳ್ಳೆ ಪ್ರಮಾಣದ ಎಫೆಕ್ಟ್ ಅನ್ನು ಅದು ಬೀರುತ್ತದೆ ಓಕೆ ಇಂಥ ಕಾಯಿಲೆಗಳಿಗೆ ಅಂದ್ರೆ ಟ್ರೀಟ್ಮೆಂಟ್ ಮಾಡಬಹುದು ಅಂತ ಹೇಳ್ತೀರಾ ಅದೇ ರೀತಿ ಡಾಕ್ಟರ್ ನೀವು ಆಗ ಮಾತಾಡುವಾಗ ಪಾರ್ಕಿನ್ಸನ್ಸ್ ಬಗ್ಗೆ ಹೇಳಿದ್ರಿ ಸೊ ಇದರದ ರೋಗ ಲಕ್ಷಣಗಳು ಅಂದ್ರೆ ಸಿಂಪ್ಟಮ್ಸ್ ಬಗ್ಗೆ ಹೇಳುವುದಾದ್ರೆ ಪಾರ್ಕಿನ್ಸನ್ಸ್ ಕಾಯಿಲೆ ಒಂದು ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅದು ಏನಂದ್ರೆ ಬ್ರೈನಿನ ಒಂದು ಭಾಗದಲ್ಲಿ ಒಂದು ಡೋಪಮಿನ್ ಅಂತ ಒಂದು ಹಾರ್ಮೋನ್ ಅದು ಉತ್ಪತ್ತಿ ಆಗುತ್ತೆ ಸೊ ಈ ಪಾರ್ಕಿನ್ಸನ್ಸ್ ಕಾಯಿಲೆಯ ಅನ್ನು ಸಫರ್ ಮಾಡೋ ಜನರಲ್ಲಿ ಡೋಪಮಿನ್ ಅನ್ನೋದೇನಿದೆ ಅದು ಸ್ವಲ್ಪ ಕಮ್ಮಿಯಾಗಿ ಪ್ರೊಡಕ್ಷನ್ ಆಗುತ್ತೆ
ಸೊ ಆದ್ದರಿಂದ ಅವ್ರಿಗೆ ದಿನದ ಕೆಲಸವನ್ನೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅವ್ರಿಗೆ ನಡೆಯುವಾಗ ನಾವು ನಾರ್ಮಲ್ ಆಗಿ ನಡೆಯೋ ಸ್ಪೀಡಲ್ಲಿ ನಡೆಯೋಕ್ಕಾಗಲ್ಲ, ಮತ್ತು ತುಂಬ ಟ್ರೆಮರ್, ನಡುಕೆ ಅಂತ ಹೇಳ್ತಾರಲ್ಲ, ತುಂಬ ಟ್ರೆಮರ್ ಬರುತ್ತೆ. ಅದಾದಮೇಲೆ ಸಡನ್ನಾಗಿ ಒಂದು ಫ್ರೀಸಿಂಗ್ ಅಂತ ಇನ್ನೊಂದು ಹೇಳ್ತೀವಿ, ಅವರು ಸಡನ್ನಾಗಿ ನಡೀತಾ ಇದ್ದಂಗೆ ಒಂದು ಸ್ಟ್ಯಾಚು ಥರ ಸಡನ್ನಾಗಿ ಆಗಿಬಿಡ್ತಾರೆ. ಸೊ ಇದೆಲ್ಲ ರೋಗ ಲಕ್ಷಣಗಳು ಕಂಡುಬರುತ್ತವೆ. ಸೊ ಪಾರ್ಕಿನ್ಸನ್ಸ್ ಕಾಯಿಲೆಗೆ ಮೊದಲನೆಯ ಟ್ರೀಟ್ಮೆಂಟು ಮೆಡಿಸಿನ್ಸ್. ಅದಕ್ಕೆ ನಮ್ಮ ಜೊತೆಗೆ ಕೆಲಸ ಮಾಡುವಂಥ ನ್ಯೂರಾಲಜಿಸ್ಟ್ ಇರ್ತಾರೆ, ಅವರು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅನ್ನೋದು ಮೆಡಿಸಿನ್ಸೇ. ಈ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂದರೆ ಒಂದು 4-5 ವರ್ಷ ಆದಮೇಲೆ ಕೊಡುವಂಥ ಒಂದು ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಇಟ್ ಈಸ್ ನಾಟ್ ಡಯಾಗ್ನೋಸಿಸ್ ಆದ ತಕ್ಷಣ ಕೊಡುವಂಥ ಟ್ರೀಟ್ಮೆಂಟ್ ಅಲ್ಲ ಇದು. ಟೈಮ್ ತಗೊಳ್ತೀವಿ. ಹೌದು ಹೌದು. ಓಕೆ, 4-5 ಇಯರ್ಸ್. 4-5 ಇಯರ್ಸ್ ಆದಮೇಲೆ ಕೊಡುವಂಥ ಟ್ರೀಟ್ಮೆಂಟ್. ಓಕೆ. ಅದೇ ರೀತಿ ಡಾಕ್ಟರ್, ಈಗ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಇಂದ ಯಾವ ಯಾವ ಅಂದರೆ ರೋಗ ಲಕ್ಷಣಗಳಿಗೆ ಪ್ರಯೋಜನವಾಗುವುದಿಲ್ಲ ಅಂತ ಕೇಳೋದಾದರೆ? ಹೌದು. ಸೊ ಏನಂದರೆ, ಈಗ ಪಾರ್ಕಿನ್ಸನ್ಸ್ ಕಾಯಿಲೆ ಶುರುವಾದಾಗ ಅವ್ರಿಗೆ ತುಂಬ ಮೈಲ್ಡ್ ಆಗಿರುತ್ತೆ, ಅಂದರೆ ಅವರು ಸ್ವಲ್ಪ ನಡುಕೆ ಇರುತ್ತೆ ಅಥವಾ ಸ್ವಲ್ಪ ಫಾಸ್ಟಾಗಿ ನಡೆಯೋಕ್ಕಾಗಲ್ಲ, ಆ ಲಕ್ಷಣಗಳಿರ್ತವೆ. ಸೊ ಇನಿಷಿಯಲಿ ಮೊದಲ ದಿನಗಳಲ್ಲಿ ಮಾತ್ರೆ, ಒಂದು ಮಾತ್ರೆಯಲ್ಲಿ ಒಳ್ಳೆ ಎಫೆಕ್ಟ್ ಬರುತ್ತೆ. ಸೊ ಟೈಮ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ದಿವಸಕ್ಕೆ 2 ಮಾತ್ರೆ ಮಾಡಬೇಕಾಗತ್ತೆ, 2 ಆದಮೇಲೆ 3 ಮಾತ್ರೆ ಮಾಡಬೇಕಾಗತ್ತೆ. ಇದೇ ಥರ ಮಾತ್ರೆಯ ಡೋಸಿಂಗನ್ನು ಜಾಸ್ತಿ ಮಾಡ್ಕೊಂಡು ಬರ್ತಾ ಇರಬೇಕು. ಸೊ ಒಂದು 4-5 ವರ್ಷ ಆಗುವಷ್ಟೊತ್ತಿಗೆ ಈ ಮಾತ್ರೆಯ ಡೋಸ್ಗಳು ಎಷ್ಟು ಜಾಸ್ತಿ ಆಗಿರ್ತವೆ ಅಂದರೆ ಮಾತ್ರೆಯಿಂದಲೇ ಸೈಡ್ ಎಫೆಕ್ಟ್ಗಳು ಶುರುವಾಗ್ತವೆ. ಸೊ ಹಾಗಾಗಿ ಈ ಮಾತ್ರೆ ಸೈಡ್ ಎಫೆಕ್ಟ್ಗಳು ಯಾವಾಗ ಶುರು ಆಗ್ತವೋ ಆಗ ನಾವು ಆ ಮಾತ್ರೆಗಳನ್ನು ಕಮ್ಮಿ ಮಾಡೋದಕ್ಕೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅನ್ನೋ ಟ್ರೀಟ್ಮೆಂಟನ್ನು ಶುರು ಮಾಡ್ಬೋದು. ಇದರಿಂದ ಏನಾಗುತ್ತೆ, ನಾವು ಮಾತ್ರೆಯ ಬದಲಾಗಿ ಅಲ್ಲಿ ಬ್ರೈನಿನ ಆಳವಾದ ಜಾಗದಲ್ಲಿ ಕರೆಂಟನ್ನು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಸ್ಟಿಮ್ಯುಲೇಷನ್ ಅಂತ ಮಾಡ್ತೀವಿ. ಸೊ ಹಾಗಾಗಿ ಮಾತ್ರೆಗಳನ್ನು ಕಮ್ಮಿ ಮಾಡಬಹುದು, ಮತ್ತು ಅದು ಅದರದ್ದು ಸೈಡ್ ಎಫೆಕ್ಟ್ಸ್ ಏನಿದೆ ಅದನ್ನ ಕಮ್ಮಿ ಮಾಡಬಹುದು. ಅಂದ್ರೆ ಟ್ಯಾಬ್ಲೆಟ್ನ ಸೈಡ್ ಎಫೆಕ್ಟ್ಸ್ ನ ಕಡಿಮೆ ಮಾಡಬಹುದು. ಹೌದು ಹೌದು. ಸೊ ನೀವು ಯಾವ 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 ಸಿಂಪ್ಟಮ್ಗಳಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಕೇಳಿದ್ರೆ, ಪಾರ್ಕಿನ್ಸನ್ಸ್ ಕಾಯಿಲೆಯ ನಡುಕೆ ಇದೆಯಲ್ಲ ಅದಕ್ಕೆ ಮ್ಯಾಕ್ಸಿಮಮ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅದು ಬಿಟ್ಟರೆ ಈ ಅವರು ನಡೆಯೋ ಚಲಾವಣೆ ಸ್ವಲ್ಪ ಸ್ಪೀಡ್ ಆಗೋದಕ್ಕೆ ಅದಕ್ಕೂ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ ಡಾಕ್ಟರ್. ಓಕೆ, ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಕೃಷ್ಣರಾಜ್ ಶೆಟ್ಟಿ ಐಕಳ ಅಂತ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ. ಹಲೋ ಹಲೋ, ಪ್ರಶ್ನೆಯನ್ನ ಕೇಳಿ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆ, ತಮ್ಮ ಪ್ರಶ್ನೆಯನ್ನ ಕೇಳಬಹುದು. ಅಂದ್ರೆ ಅದು ಪೇಷಂಟ್, ಹೌದು ಅದು ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬೇರೆ ಅಂಗಾಂಗಗಳಿಗೆ ತೊಂದರೆ ಆಗ್ತದ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಇಲ್ಲ, ಬೇರೆ ಅಂಗಾಂಗಗಳಿಗೆ ಯಾವುದು ತೊಂದರೆ ಆಗುವುದಿಲ್ಲ. ಏನಂದರೆ, ನಾವು ಎಲ್ಲರಿಗೂ, ಎಲ್ಲ ಪಾರ್ಕಿನ್ಸನ್ಸ್ ಇರೋ ಪೇಷಂಟ್ಗೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಹಾಕೋಕ್ಕಾಗಲ್ಲ. ಸೊ ನಾವು ಬಹಳ ಸೂಕ್ಷ್ಮವಾಗಿ ಯಾರು ಎಲ್ಲ ಟೆಸ್ಟ್ ಎಲ್ಲ ಮಾಡಿ ಯಾರಿಗೆ ಅದು ಉಪಯೋಗ ಆಗುತ್ತೆ ಅವರಿಗೆ ಮಾತ್ರ ಕೊಡೋದು. ಸೊ ಹಾಗಾಗಿ ನಾವು ಕೇರ್ಫುಲ್ಲಿ ಸೆಲೆಕ್ಟ್ ಮಾಡಿದ್ದು ಪೇಷಂಟಲ್ಲಿ ಹಾಕಿದ್ರೆ ಅದರಿಂದ ಏನೂ ಸೈಡ್ ಎಫೆಕ್ಟ್ ಬರಲ್ಲ, ಮತ್ತೆ ಏನು ಬೇರೆ ತೊಂದರೆಯೂ ಆಗಲ್ಲ. ಬೇರೆ ತೊಂದರೆ ಅದೇ ರೀತಿ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ಗೆ ರೋಗಿಗಳನ್ನ ಹೇಗೆ ಆಯ್ಕೆ ಮಾಡಲಾಗ್ತದೆ? ಹೌದು. ಸೊ ಇದು ಏನಂದರೆ, ಬೇರೆ ಆಪರೇಷನ್ ಥರ, ಈಗ ಯಾರಾದರೂ ಒಂದು ಕೈ ಕಾಲು ಮುರಿತಾರೆ ಅಥವಾ ಒಂದು ಹೆಡ್ ಇಂಜುರಿ ಆಗುತ್ತೆ, ಅವರೇನು ಬರ್ತಾರೆ ಇಮಿಡಿಯೇಟಾಗಿ ಆಪರೇಷನ್ ಮಾಡ್ಕೋತಾರೆ ಹೋಗ್ತಾರೆ. ಸೊ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅನ್ನೋದು ಆ ಥರ ಆಗಲ್ಲ. ಸೊ ಏನಂದರೆ, ನಾವು ಫಸ್ಟು ಪೇಷಂಟ್ನ ನೋಡ್ತೀವಿ, ನೋಡಿಬಿಟ್ಟು ಹಲವಾರು ಟೆಸ್ಟ್ಗಳನ್ನು ಮಾಡ್ತೀವಿ. ಯಾಕಂದರೆ ನಮಗೆ ಈ ಆಪರೇಷನ್ ಮಾಡೋ ಮುಂಚೆ ಪೇಷಂಟ್ಗೆ ಉಪಯೋಗ ಆಗತ್ತೋ ಇಲ್ಲವೋ ಅಂತ ಖಚಿತವಾಗಬೇಕು. ಯಾಕಂದರೆ ನಾವು ಆಪರೇಷನ್ ಮಾಡಿದ್ಮೇಲೆ ಅದು ಉಪಯೋಗ ಆಗದೇ ಇದ್ದರೆ ಅದು ಒಂದು ಫೇಲ್ಯೂರ್ ಆಗುತ್ತೆ. ಸೊ ಹಾಗಾಗಿ ನಾವು ಏನಿದೆ ಅದು ಒಂದು ಟೆಸ್ಟ್ ಮಾಡ್ತೀವಿ, ಅದು ಏನಂದರೆ ಮೆಡಿಸಿನ್ ಕೊಟ್ಟು ಒಂದು ಟೆಸ್ಟ್ ಮಾಡ್ತೀವಿ. ಆಮೇಲೆ ನ್ಯೂರೋಸೈಕಾಲಜಿ ಅಂತ ಹೇಳ್ತೀವಿ, ಮಾನಸಿಕ ತೊಂದರೆಗಳನ್ನು ಒಳಗೊಂಡಿದ್ದರೆ ಪೇಷಂಟ್ಗಳು
ಅವರನ್ನು ಟೆಸ್ಟ್ ಮಾಡ್ತೀವಿ, ಆಮೇಲೆ ಕೆಲವು ಸ್ಕ್ಯಾನ್ಗಳನ್ನು ಮಾಡ್ತೀವಿ. ಸೊ ಇದೆಲ್ಲ ಮಾಡಿ ಅಟ್ಲೀಸ್ಟ್ ನಾವು ಇವಾಗ ಪೇಷಂಟ್ ಫಸ್ಟ್ ನಮಗೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ನಮಗೆ ಮಾಡಬೇಕು ಅಂತ ಬಂದ ಮೇಲೆ ಅಟ್ಲೀಸ್ಟ್ ಒಂದು ಅಥವಾ ಎರಡು ತಿಂಗಳು ಕಾಲಾವಕಾಶ ಬೇಕು. ಅದೆಲ್ಲ ಟೆಸ್ಟ್ ಮಾಡಿ ಅದೆಲ್ಲ ನಾವು ಪೂರ್ತಿ ಡೀಟೇಲ್ ಆಗಿ ಸ್ಟಡಿ ಮಾಡಿ ಅದಾದಮೇಲೆ ಮಾತ್ರ ಈ ಪೇಷಂಟ್ಗೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಹಾಕಬಹುದಾ ಅಂತ ನೋಡಿಕೊಂಡು ಆ ಪೇಷಂಟ್ಗಳಿಗೆ ಹಾಕ್ತೇವೆ. ಸೊ ಇಟ್ ಈಸ್ ಅ ಲಾಂಗ್ ಪ್ರೊಸೀಜರ್ ಅಂತ ಹೇಳ್ಬೋದು. ಬೇರೆ ಆಪರೇಷನ್ಗಳ ಥರ ಬಂದ ತಕ್ಷಣ ಪ್ರೊಸೀಜರ್ ಅಲ್ಲ, ತುಂಬಾ ಪ್ರೊಸೀಜರ್ಸ್ ಇರ್ತದೆ. ಒಂದು ಟೂ ಮಂತ್ಸ್ ಬೇಕಾಗ್ತದೆ ಅಂತ ಹೇಳಿ. ಅಂದ್ರೆ ಟೂ ಮಂತ್ಸ್ ಅಂದ್ರೆ ಅವರು ಆಸ್ಪತ್ರೆಯಲ್ಲಿ ಇರ್ಬೇಕಂತಿಲ್ಲ, ಬಟ್ ಬಂದು ಹೋಗಿ ಟೆಸ್ಟ್ ಗಳನ್ನ ಮಾಡಿಸ್ಕೊಂಡು ಪ್ಲಾನಿಂಗ್ ಎಲ್ಲ ಮಾಡಬೇಕಾಗತ್ತೆ. ಅವರಿಗೆ ಮಾಡಬಹುದು ಅಂದ್ರೆ ಸ್ಟಿಮ್ಯುಲೇಷನ್ ಮಾಡಬಹುದು ಅಂದ್ರೆ ಓಕೆ ಸೇಫ್ ಅಂತ ಹೇಳಿದ್ರೆ ಮಾಡ್ತಾರೆ. ಅದೇ ರೀತಿ ಡಾಕ್ಟರ್, ಅದಕ್ಕೆ ಪರ್ಟಿಕ್ಯುಲರ್ ಏಜ್ ಲಿಮಿಟ್ ಅಂತ ಉಂಟಾ, ಇಂಥ ಏಜ್ ನವರಿಗೆ ಮಾತ್ರ ಇದು ಮಾಡಬೇಕು? ಹೌದು, ಅಂದ್ರೆ ನಾವು ಯಂಗರ್ ಪೇಷಂಟ್ಸ್ನ ಪ್ರಿಫರ್ ಮಾಡ್ತೀವಿ. ಈಗ ಮುಂಚೆ ಕಾಲದಲ್ಲಿ ಪಾರ್ಕಿನ್ಸನ್ಸ್ ಕಾಯಿಲೆ ಏನಿದೆ 60-70 ವಯಸ್ಸಿಗೆ ಬರ್ತಿತ್ತು. ಈಗ ಎಲ್ಲ ಕಾಯಿಲೆಗಳ ಥರ ಪಾರ್ಕಿನ್ಸನ್ಸ್ ಕಾಯಿಲೆನೂ ಬೇಗ ಕಂಡುಹಿಡಿತಾ ಇದ್ದಾರೆ. ಸೊ 45-65 ವಯಸ್ಸಲ್ಲಿ ಇರೋರು ಇದಕ್ಕೆ ಮೋಸ್ಟ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತೀವಿ. ಯಾಕಂದರೆ ವಯಸ್ಸಾಗ್ತಾ ಆಗ್ತಾ ಅದು ಮೆದುಳಿಂದು ಬೇರೆ ಫಂಕ್ಷನ್ಸು ಕಡಿಮೆ ಆಗುತ್ತೆ. ಮತ್ತು ಪಾರ್ಕಿನ್ಸನ್ಸ್ ಕಾಯಿಲೆ ಒಂದು 10-15 ವರ್ಷ ಇದ್ದಮೇಲೆ ಅದರ ಜೊತೆಗೆ ಸ್ವಲ್ಪ ಮಾನಸಿಕ ತೊಂದರೆಗಳು ಸ್ಟಾರ್ಟ್ ಆಗ್ತವೆ. ಮತ್ತು ಮಾನಸಿಕ ತೊಂದರೆ ಇರುವವರಿಗೆ ನಾವು ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಹಾಕಿದರೆ ಪಾರ್ಕಿನ್ಸನ್ಸ್ ಕಾಯಿಲೆಗೆ ಅದು ಸ್ವಲ್ಪ ವರ್ಸನ್ ಅದು ಸ್ವಲ್ಪ ಜಾಸ್ತಿ ಆಗೋ ಮಾನಸಿಕ ಕಾಯಿಲೆ ಜಾಸ್ತಿ ಆಗೋ ಸಂಭವ ಇರ್ತದೆ. ಸೊ ಅದಕ್ಕೆ ನಾವು ಈ ವಯಸ್ಸಾದವರಲ್ಲಿ ಹಾಕೋದಿಲ್ಲ. ಮತ್ತು ಈ ಮಾನಸಿಕ ತೊಂದರೆ ಏನಿದೆ ಅವರಲ್ಲೂ ನಾವು ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಹಾಕೋಕ್ಕೆ ಭಾಳ ಯೋಚನೆ ಮಾಡಿ ಹಾಕ್ತೀವಿ. ಓಕೆ, ಅದೇ ರೀತಿ ಡಾಕ್ಟರ್, ಈ ಟ್ರೀಟ್ಮೆಂಟ್ನ ಪ್ರೊಸೀಜರ್ ಯಾವ ರೀತಿಯಲ್ಲಿ ಇರ್ತದೆ? ಹೌದು, ನಾ ಹೇಳ್ದಂಗೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನಲ್ಲಿ ಪ್ಲಾನಿಂಗ್ ಅಂತ ಹೇಳ್ತಾರೆ. ಅಂದರೆ ಪೇಷಂಟ್ ಸೆಲೆಕ್ಷನ್, ಯಾರು ಪೇಷಂಟ್ಗೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಹಾಕಬೇಕು. ಸೊ ಈ ಪ್ರೊಸೀಜರು ನಮ್ಮ ಕ್ಲಿನಿಕ್ಗೆ ಬಂದ ಮೇಲೆ ನಾವು ಅವರನ್ನೆಲ್ಲ MRI ಸ್ಕ್ಯಾನು, ಆಮೇಲೆ ಒಂದು ಡೋಪಮಿನ್ ಟೆಸ್ಟ್ ಅಂತೆಲ್ಲ ಮಾಡ್ತೀವಿ. ಅದೆಲ್ಲ ಮಾಡಿದ ಮೇಲೆ ನಾವು ಅದನ್ನು ನಮ್ಮದು ಸ್ಪೆಷಲೈಸ್ಡ್ ಕಂಪ್ಯೂಟರ್ ಇದೆ ಅದರಲ್ಲಿ ಹಾಕಿ ನಾವು ಅದು ಬ್ರೈನಿನ ಡೀಪ್ ಸ್ಟ್ರಕ್ಚರ್, ಅದು ನಾವು ಸ್ಟಿಮ್ಯುಲೇಟ್ ಮಾಡ್ತೀವಲ್ಲ ಅದು ಜಸ್ಟ್ 1 mm ಇರೋದು. ಸೊ ಬ್ರೈನಲ್ಲಿ 1 mm ಇರೋ ಕರೆಕ್ಟ್ ಜಾಗವನ್ನು ಸ್ಟಿಮ್ಯುಲೇಟ್ ಮಾಡಬೇಕು. ಸೊ ಹಾಗಾಗಿ ಅದನ್ನೆಲ್ಲ ಪ್ಲ್ಯಾನ್ ಮಾಡಿದ ಮೇಲೆ ಆಪರೇಷನ್ ಬಂದು ಒಂದು 5-6 ಗಂಟೆ ಕಾಲಾವಕಾಶದ ಆಪರೇಷನ್. ಬೆಳಿಗ್ಗೆ ಸ್ಟಾರ್ಟ್ ಆದರೆ ಮಧ್ಯಾಹ್ನ ಸಂಜೆ ತನಕ ಆಗೋ ಆಪರೇಷನ್ನು. ಈ ಆಪರೇಷನ್ 2 ಥರ ಮಾಡ್ತೀವಿ. ಒಂದು ಥರದಲ್ಲಿ ಪೇಷಂಟ್ ಮಲಗಿರ್ತಾರೆ, ಇನ್ನೊಂದು ಥರದಲ್ಲಿ ಅವರು ಎಚ್ಚರವಿದ್ದಾಗಲೇ ಮಾಡುವಂಥ ಆಪರೇಷನ್ನು ಮಾಡ್ತೀವಿ. ಆಮೇಲೆ ಪೇಷಂಟ್ ಎಚ್ಚರ ಇದ್ದ ತಕ್ಷಣ ಅವ್ರಿಗೆ ನೋವೆಲ್ಲ ಏನಾಗಲ್ಲ, ಅದಕ್ಕೆಲ್ಲ ನಾವು ಔಷಧಿ ಎಲ್ಲ ಕೊಟ್ಟು ಅದೆಲ್ಲ ಮಂದ ಮಾಡ್ತೀವಿ. ಆಪರೇಷನ್ನು ತುಂಬ ದೊಡ್ಡ ಆಪರೇಷನ್ ಏನಿಲ್ಲ, ಒಂದು 5 cm 2 ಕಲೆಗಳಿರ್ತವೆ ತಲೆಯಲ್ಲಿ, ಅದೇ ಕಲೆಯಲ್ಲಿ ನಾವು ಒಂದು ಸಣ್ಣ ಓಪನಿಂಗ್ ಮಾಡಿ ವೈರ್ ಹೋಗುವಷ್ಟು ಜಾಗ ಮಾತ್ರ ಓಪನ್ ಮಾಡೋದು. ಅಂದರೆ ಪೂರ್ತಿ ಬ್ರೈನ್ ಓಪನ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇಟ್ ಈಸ್ ಅ ಕೈಂಡ್ ಆಫ್ ಮಿನಿಮಲಿ ಇನ್ವೇಸಿವ್. ಇವಾಗ ಎಲ್ಲ ಶಸ್ತ್ರಚಿಕಿತ್ಸೆಯಲ್ಲೂ ಸಣ್ಣ ಕೀ ಹೋಲು ಮಿನಿಮಲಿ ಇನ್ವೇಸಿವ್ ಅಂತೀವಲ್ಲ, ಸೊ ಇದು ಒಂದು ಥರ ಕೀ ಹೋಲ್ ಸರ್ಜರಿ ಅಂತಲೇ ಹೇಳ್ಬೋದು. ಸೊ ಸಣ್ಣ ಓಪನಿಂಗ್ ಮಾಡಿ ಆ ಸಣ್ಣ ವೈರ್, ಅದು ವೈರ್ ಬಂದು ನಮಗೆ 1 mm ಇರುತ್ತಷ್ಟೆ. ಸೊ ಅದನ್ನು ಡೀಪಾಗಿ ಕರೆಕ್ಟ್ ಜಾಗದಲ್ಲಿ ಹಾಕೋದು ಉದ್ದೇಶ. ಅದು ಹಾಕಿದ ಮೇಲೆ ನಾವು ಅದನ್ನು ಚರ್ಮದ ಒಳಗಡೆ ಬಂದು ನಮ್ಮ ಚೆಸ್ಟಲ್ಲಿ, ಕೆಲವರಿಗೆ ಈಗ ಹಾರ್ಟಿದ್ದು ಪ್ರಾಬ್ಲಮ್ ಇರೋರಿಗೆ ಪೇಸ್ ಮೇಕರ್ ಅಂತ ಹಾಕ್ತಾರೆ ನೋಡಿ, ಅದೇ ತರಹ ಪೇಸ್ ಮೇಕರನ್ನು ಇಲ್ಲಿ ಚೆಸ್ಟ್ ವಾಲಲ್ಲಿ ಇಡ್ತೀವಿ. ಅದು ಇಟ್ಟು ಅದು ಕಂಟಿನ್ಯೂಸ್ ಆಗಿ ಅದು ಸ್ಟಿಮ್ಯುಲೇಷನ್ ಅದು ಸೆಟ್ಟಿಂಗ್ ಎಲ್ಲ ಮಾಡ್ಬೋದು. ಅದು ಒಂದು ಕಂಪ್ಯೂಟರ್ ಥರನೇ ಅದು. ಸೊ ಅದರಿಂದ ಪ್ರೋಗ್ರಾಮ್ ಮಾಡಿದ್ಮೇಲೆ ಅದು ಒಂದು ನಿಮಿಷಕ್ಕೆ ಇಷ್ಟು ವೋಲ್ಟೇಜ್ ಅಂತ ಕಂಟಿನ್ಯೂಸ್ ಆಗಿ ಕರೆಂಟ್ ಕೊಡ್ತಾ ಇರುತ್ತೆ. ಸೊ ಅದು ನಾವು ಅಂದರೆ ಆಪರೇಷನ್ ಮಾಡಿದ ತಕ್ಷಣ ಅದು ಕರೆಂಟ್ ಸ್ಟಾರ್ಟ್ ಮಾಡಲ್ಲ, ಒಂದು 2-3 ವಾರ ಆದಮೇಲೆ ಮತ್ತೆ ಅವರನ್ನು ಭೇಟಿ ಮಾಡಿ ಅದು ಯಾವ ಕರೆಕ್ಟ್ ಜಾಗದಲ್ಲಿ ಕರೆಂಟ್ ಕೊಡ್ಬೋದು ಅಂತ ನೋಡಿಕೊಂಡು ಅದು ಕರೆಂಟ್ ಕೊಡ್ತೀವಿ. ಓಕೆ, 5-6 ಅವರ್ಸ್ ಬೇಕಾಗ್ತದೆ ಅಂತ ಹೇಳಿದ್ರೆ ಈಗ ಒಂದು ಸರ್ಜರಿಗೆ. ಸೊ ಅದಾದ ನಂತರ ಅವ್ರು ಎಷ್ಟು ಟೈಮ್ ರೆಸ್ಟ್ ಮಾಡಬೇಕಾಗ್ತದೆ, ಅಂದ್ರೆ ಹಾಸ್ಪಿಟ್ಲಿಂದ ಒಂದು ಸ್ಟೇ ಆಗಬೇಕಾ ಅಥವಾ ಮನೆಗೆ ಹೋಗಬಹುದಾ? ಒಂದು ಅಥವಾ 2 ದಿವಸದಲ್ಲಿ ಮನೆಗೆ ಕಳಿಸಬಹುದು. 2 ತಪ್ಪಿದರೆ 3 ದಿವಸ. ಅಂದ್ರೆ ಆಪರೇಷನ್ ಆದ ತಕ್ಷಣ ಪೂರ್ತಿ ಪ್ರಜ್ಞೆ ಇರುತ್ತೆ, ಎಲ್ಲ ನಾರ್ಮಲ್ ಆಗಿರ್ತಾರೆ. 3 ದಿವಸದಲ್ಲಿ ಮನೆಗೆ ಹೋಗ್ಬೋದು. 1-2 ವಾರದಲ್ಲಿ ಎಲ್ಲ ಕೆಲಸಗಳನ್ನು ಶುರು ಮಾಡ್ಬೋದು. ಅಂದ್ರೆ ಇದು
ಆಪರೇಷನ್ ಆದಮೇಲೆ ಅವರು ಮುಂಚೆ ಎಷ್ಟು ಅವ್ರಿಗೆ ಮುಂಚೆ ಬೇರೆ ತೊಂದರೆ ಎಲ್ಲ ಇರ್ತಿತ್ತಲ್ಲ ಆಪರೇಷನ್ ಆದಮೇಲೆ ಅದು ಸಹಜವಾಗಿ ಕಡಿಮೆ ಆಗುತ್ತೆ ಸೊ ಅದೇನು ನಾವೇನು ಹೇಳ್ತೀವಿ ಕ್ವಾಲಿಟಿ ಆಫ್ ಲೈಫ್ ಇದೆಯಲ್ಲ ಅದು ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಯಾಕಂದರೆ ಈ ಪಾರ್ಕಿನ್ಸನ್ಸ್ ಕಾಯಿಲೆಯ ಮದ್ದುಗಳಿಂದ ಒಂದು ಸೈಡ್ ಎಫೆಕ್ಟ್ ಅಂದರೆ ಈ ಡಿಸ್ಕೈನೆಸಿಯಾ ಅಂತಾರೆ ಅದು ಪಾರ್ಕಿನ್ಸನ್ಸ್ ಕಾಯಿಲೆ ಇದ್ದವ್ರಿಗೆ ಅದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅದು ಅಬ್ನಾರ್ಮಲ್ ಮೂಮೆಂಟ್ಸ್ ಅಂದರೆ ಅವರು ಅವ್ರ ಕೈ ಕಾಲು ಅವ್ರದ್ದು ಕಂಟ್ರೋಲಲ್ಲಿರಲ್ಲ ಸೊ ಅದು ಮದ್ದಿಂದ ಬರೋದು ಸೊ ನಾವು ಈ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಮಾಡಿದಾಗ ಮದ್ದನ್ನು ತುಂಬ ಕಡಿಮೆ ಮಾಡ್ಬೋದು ಸೊ ಹಾಗಾಗಿ ಅದು ಪೂರ್ತಿ ಕಮ್ಮಿ ಆಗುತ್ತೆ ಡಿಸ್ಕೈನೆಸಿ ಸೊ ಅಲ್ಟಿಮೇಟ್ಲಿ ಕ್ವಾಲಿಟಿ ಆಫ್ ಲೈಫ್ ಮಾತ್ರ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಓಕೆ ಅದು ಅದಂತೂ ಐ ಮೀನ್ ಇಟ್ ಇಸ್ ಅ ಫ್ಯಾಕ್ಟ್ ಅಂತ ಹೇಳಬಹುದು ಓಕೆ ಟ್ರೀಟ್ಮೆಂಟ್ ನಂತರ ಅವರು ನಾರ್ಮಲ್ ಆಕ್ಟಿವಿಟೀಸ್ ಗಳನ್ನೆಲ್ಲ ಮಾಡಬಹುದು ಅದೇ ರೀತಿ ಡಾಕ್ಟರ್ ಈ ಟ್ರೀಟ್ಮೆಂಟ್ ಪೇನ್ಫುಲ್ ಅಂತ ಎಲ್ಲರೂ ಕೇಳುವಂತ ಪ್ರಶ್ನೆ ಟ್ರೀಟ್ಮೆಂಟ್ ಅಂದ್ರೆ ನೋಡಿ ಆಪರೇಷನ್ ಗೆ ನಾವು ಎಲ್ಲ ಮದ್ದುಗಳನ್ನು ಕೊಟ್ಟು ಅವರನ್ನ ನಿದ್ದೆ ಮಾಡಿಸಿ ಅಂದ್ರೆ ಅವರು ಮಾತಾಡ್ತಾರೆ ಬಟ್ ಅವ್ರಿಗೆ ಏನು ನೋವೆಲ್ಲ ಏನು ಗೊತ್ತಾಗಲ್ಲ ಸೊ ಆ ತರ ಆಪರೇಷನ್ ಮಾಡ್ತೀವಿ ಆಪರೇಷನ್ ಆದಮೇಲೆ ಒಂದೆರಡು ದಿವಸ ಯಾವುದೇ ಗಾಯ ಆದರೆ ಸ್ವಲ್ಪ ನೋವಿರುತ್ತಲ್ಲ ಅಷ್ಟು ನೋವಿರುತ್ತೆ ಅದಕ್ಕಿಂತ ಜಾಸ್ತಿ ಏನು ನೋವಿರಲ್ಲ ಓಕೆ ಅದೇ ರೀತಿ ಡಾಕ್ಟರ್ ಈ ಶಸ್ತ್ರಚಿಕಿತ್ಸೆ ಸೇಫ್ ಅಂದರೆ ಏನಾದರೂ ಸೈಡ್ ಎಫೆಕ್ಟ್ಸ್ ತೊಂದರೆಗಳು ಏನಾದರೂ ಉಂಟ ಇದು ನ್ಯೂರೋಸರ್ಜರಿಯಲ್ಲಿ ನಾನು ಹೇಳಬೇಕಂದ್ರೆ ಇದು ರಿಲೇಟಿವ್ಲಿ ವೆರಿ ಸೇಫ್ ಪ್ರೊಸೀಜರ್ ಅಂತ ಹೇಳ್ಬೋದು ನಾನು ಮತ್ತೆ ಹೇಳ್ದಂಗೆ ಪೇಷಂಟ್ ಸೆಲೆಕ್ಷನ್ ಮೋಸ್ಟ್ ಇಂಪಾರ್ಟೆಂಟ್ ಈ ಪ್ರೊಸೀಜರಿಂದ ಮ್ಯಾಕ್ಸಿಮಮ್ ಏನಾಗ್ಬೋದು ಅಂದರೆ ಆಪರೇಷನ್ ಮಾಡಿದ್ಮೇಲೆ ನಮಗೆ ಎಷ್ಟು ಇಂಪ್ರೂವ್ಮೆಂಟ್ ಬರಬೇಕೋ ಅದು ಬರದೇ ಇರ್ಬೋದು ಅದು ಬಿಟ್ಟರೆ ಪರ್ಮನೆಂಟಾಗಿ ಡ್ಯಾಮೇಜ್ ಆಗುವಂಥದ್ದು ಏನಾಗಲ್ಲ ಯಾಕಂದರೆ ಅದು ವೈರ್ ಇರೋದು ಎಷ್ಟು ಸಣ್ಣ ಇದೆ ಅಂದರೆ ಅದು ಏನೂ ಡ್ಯಾಮೇಜ್ ಮಾಡಲ್ಲ ದಾರಿಯಲ್ಲಿ ಸೊ ಹಾಗಾಗಿ ಪರ್ಮನೆಂಟ್ ಡ್ಯಾಮೇಜ್ ಏನೂ ಆಗಲ್ಲ ಮತ್ತು ಮ್ಯಾಕ್ಸಿಮಮ್ ಅಂದರೆ ಎಫೆಕ್ಟ್ ಅದರದ್ದು ಕಡಿಮೆ ಇರ್ಬೋದು ಬಟ್ ಅದಕ್ಕೆ ನಾವು ಪೇಷಂಟ್ ಸೆಲೆಕ್ಷನ್ ಮೇಲೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ಕರೆಕ್ಟಾಗಿರೋ ಪೇಷಂಟ್ ಸೆಲೆಕ್ಟ್ ಮಾಡಿದ್ರೆ ನಾನು ಹೇಳೋದಂದ್ರೆ ಇದು 100% ಸಕ್ಸಸ್ಫುಲ್ ಆಪರೇಷನ್ ಇದು ಓಕೆ ಅದೇ ರೀತಿ ಡಾಕ್ಟರ್ ಈ ಪೇಷಂಟ್ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವರಿಗೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಮಾಡಬೇಕು ಏನಾದರೂ ಫೋನ್ ನಂಬರ್ ಏನಾದರೂ ಅವೈಲೇಬಲ್ ಉಂಟು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹೌದು ನಾವು ಈಗ KMC ಮಣಿಪಾಲದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ನಾವು ಆಪರೇಷನ್ ಮಾಡೋರು ಇನ್ನೊಂದು ನರರೋಗ ವಿಭಾಗದಲ್ಲಿ ನಾವು ಗುರುವಾರ ಮಧ್ಯಾಹ್ನದೊತ್ತು ಒಂದು ಕ್ಲಿನಿಕ್ ಅಂತ ಮಾಡಿದ್ದೀವಿ ಸೊ ಪಾರ್ಕಿನ್ಸನ್ಸ್ ಕಾಯಿಲೆ ಯಾರಿಗಿದೆ ಅವರಿಗೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅನ್ನೋ ಆಪ್ಷನ್ ಇದೆಯಾ ಇಲ್ವಾ ಅಂತ ನಾವು ಮಾತಾಡಿ ಅವ್ರ ಹತ್ರ ಅವ್ರಿಗೂ ತಿಳ್ಕೊಳ್ಳೋಕ್ಕೆ ನಾವು ಅವ್ರಿಗೆ ಏನಾದರೂ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಕೊಡ್ಬೋದಾ ಅಂತ ಇದು ಮಾಡೋಕ್ಕೆ ಗುರುವಾರ ಮಧ್ಯಾಹ್ನ ಒಂದು ಕ್ಲಿನಿಕ್ ಅಂತ ಇಟ್ಟಿದ್ದೀವಿ ಅಲ್ಲಿ ಬರೀ ನಾವು ಈ ಥರ ಪೇಷಂಟ್ನ ಮಾತ್ರ ನೋಡೋದು ಈಗ ಪ್ರೈಮರಿಲಿ ಪಾರ್ಕಿನ್ಸನ್ಸ್ ಮತ್ತು ಟ್ರೆಮರ್ ಪೇಷಂಟ್ಗಳಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ಬೇರೆ ಬೇರೆ ನಾನು ಹೇಳಿದ್ನಲ್ಲ ತುಂಬ ಬೇರೆ ಬೇರೆ ಇಂಡಿಕೇಷನ್ಸ್ಗೂ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಮಾಡ್ಬೋದು ಅದನ್ನು ಶುರು ಮಾಡೋಕ್ಕೆ ವಿ ಆರ್ ಹೋಪಿಂಗ್ ಇನ್ ದ ಫ್ಯೂಚರ್ ಓಕೆ ಅದೇ ರೀತಿ KMC ಕೂಡ ಈ ಆಪರೇಷನ್ ಅನ್ನು ಮಾಡಲಾಗ್ತದೆ ಹೌದು ಹೌದು KMC ನಮ್ಮಲ್ಲಿ ವಿ ಹ್ಯಾವ್ ಆಲ್ ದಿ ಎಕ್ವಿಪ್ಮೆಂಟ್ ಅಂದರೆ ಇದು ಎಲ್ಲ ಇವಾಗ ನರ ಇದು ನಮ್ಮದೇನು ಬ್ರೈನ್ ಸರ್ಜರಿ ಇದೆ ಬೇರೆ ಎಲ್ಲ ಕಡೆನೂ ಬ್ರೈನ್ ಸರ್ಜರಿ ಮಾಡ್ಬೋದು ಬಟ್ ಈ ಒಂದು ಪರ್ಟಿಕ್ಯುಲರ್ ಸರ್ಜರಿ ಬಂದುಬಿಟ್ಟು ಅದಕ್ಕೆ ಸ್ಪೆಷಲೈಸ್ಡ್ ಎಕ್ವಿಪ್ಮೆಂಟ್ ಬೇಕು ಆ ಎಕ್ವಿಪ್ಮೆಂಟು ಇಲ್ಲಿ ನಮ್ಮ ಕರಾವಳಿ ಜಾಗದಲ್ಲಿ ಹೇಳಬೇಕಂದ್ರೆ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಮಾತ್ರ ಇರೋದು ಅದು ಎಕ್ವಿಪ್ಮೆಂಟು ಒಂದು ಕಡೆ ಇನ್ನೊಂದು ಕಡೆ ಟ್ರೈನ್ಡ್ ಪೀಪಲ್ ಬೇಕು ಸೊ ಇದಕ್ಕೆ ಮತ್ತೆ ಸ್ಪೆಷಲೈಸ್ಡ್ ಟ್ರೈನಿಂಗ್ ಬೇಕು ಸೊ ನಮ್ಮ ನ್ಯೂರಾಲಜಿಸ್ಟು ನಾವು ಇದರಲ್ಲಿ ಸ್ಪೆಷಲೈಸ್ಡ್ ಟ್ರೈನಿಂಗ್ ಹೊಂದಿಕೊಂಡು ಬಂದಿದ್ದೀವಿ ಸೊ ಹಾಗಾಗಿ ನಮ್ಮಲ್ಲಿ ಎಲ್ಲ ಟೀಮು ಇದೆ ಸೊ ಇದಕ್ಕೆ ಇವ್ಯಾಲ್ಯುಯೇಟ್ ಮಾಡಿ ಟೀಮ್ ಕಂಪ್ಲೀಟ್ ಟೀಮ್ ಇದೆ ಸೊ ಟ್ರೀಟ್ಮೆಂಟ್ ನಾವು ಕೊಡಲು ಫುಲ್ಲಿ ಎಕ್ವಿಪ್ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಅದೇ ರೀತಿ ಒಬ್ಬರು ಕಾಲರ್ ಇದ್ದಾರೆ ಮ್ಯಾಂಗ್ಳೂರಿಂದ ಹಲೋ ನಮಸ್ತೆ ತಮ್ಮ ಹೆಸರು ಓಕೆ ಪಾಸ್ಕಲ್ ಓಕೆ ತಮ್ಮ ಪ್ರಶ್ನೆ ಏನ ಕೇಳಿ ನನಗೆ ಪ್ರಾಬ್ಲಮ್ ಇತ್ತು ಹಲೋ ಈಗ ಹೇಳಿ ಡಿಸ್ಕ್ ಪ್ರಾಬ್ಲಮ್ ಇತ್ತು ಡಿಸ್ಕ್ ಇದು ಅದು ಮೂರು ಸಾರಿ ಸರ್ಜರಿ ಮಾಡಿದ್ರು ಓಕೆ ಮೂರು ಸಾರಿ ಅಂದರೆ ಒಂದು 2016 ಅಲ್ಲಿ ಡಿಸೆಂಬರ್ ಅಲ್ಲಿ ಮಾಡಿದ್ರು ಸೆಕೆಂಡ್ ಟೈಮ್ 2017 ಅಲ್ಲಿ ಮಾರ್ಚಲ್ಲಿ ಮಾಡಿದ್ರು ಮತ್ತೆ ಈಗ ಮಾಡಿ 2 ತಿಂಗಳಾಯ್ತು ಓಕೆ ಫೆಬ್ರವರಿ 7ಕ್ಕೆ 2 ತಿಂಗಳಾಯ್ತು ಈಗ ಏಪ್ರಿಲ್ 7ಕ್ಕೆ ಅದು ನನಗೆ
ಇದುಂಟು ಪಾರ್ಕಿನ್ಸನ್ ಉಂಟು ಅಂತ ಹೇಳಿದಾರೆ ಅವರು. ಇದು ಸರಿಯಾಗಿಲ್ಲ ಇಂತ ಪಾರ್ಕಿನ್ಸನ್ ಸೌಂಡ್ ಅಂತೆ. ಓಕೆ, ಇದಕ್ಕೆ ಪ್ರಾಬ್ಲಮ್ ನಡೀಲಿಕ್ಕೆ ಆಗುದಿಲ್ಲ. ಸ್ವಲ್ಪ ನಡಿ ಸಕ್ಕಾಗ್ತದೆ, ನಿಲ್ಬೇಕು, ಅದು ಹೆಲ್ಪ್ ಮಾಡ್ಬೇಕು ಮುಂದೆ ಹೋಗ್ಬೇಕಾದ್ರೆ. ಓಕೆ, ಮತ್ತೆ ಸ್ವಲ್ಪ ನೋವು ಉಂಟು ಸೊಂಟದಲ್ಲಿ. ಅದೇ ಇದು ನೀವು ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳಿದ್ದಲ್ಲ. ಹೌದು, ಅದೇ ನಾವು ಇವತ್ತು ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಬಗ್ಗೆ ಮಾತಾಡ್ತಿದ್ದೀವಿ, ಬಟ್ ಡಿಸ್ಕ್ ಪ್ರಾಬ್ಲಮನ್ನು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಡಿಸ್ಕ್ ಪ್ರಾಬ್ಲಮ್ ಕೆಲವು ಸತಿ ಮತ್ತೆ ಮತ್ತೆ ಬರೋ ಚಾನ್ಸ್ ಇರುತ್ತೆ, ಯಾಕಂದರೆ ನಮಗೆ ಹಲವಾರು ಡಿಸ್ಕ್ಗಳಿದೆ ಬೆನ್ನಿನ ಬೆನ್ನ ಮೂಳೆಯಲ್ಲಿ, 32 ಡಿಸ್ಕ್ಗಳು ಬರ್ತವೆ. ಸೊ ಕೆಲವು ಸತಿ ನೀವು ಬೇಕಿದ್ರೆ ನಮ್ಮ ನಮ್ಮ ಔಟ್ ಪೇಷಂಟ್ ಹೊರ ರೋಗ ವಿಭಾಗಕ್ಕೆ ಬಂದು ನಮ್ಮನ್ನ ಒಂದು ಸತಿ ನಿಮ್ಮ ಸ್ಕ್ಯಾನ್ ಎಲ್ಲ ತಗೊಂಡು ಭೇಟಿ ಆಗ್ಬೋದು. ನಾವು ಸೋಮವಾರದಿಂದ ಶನಿವಾರ ತನಕ ಸಿಗ್ತೀವಿ. ಸೊ KMC ಮಣಿಪಾಲದಲ್ಲಿ. ಓಕೆ ಪಾಸ್ಕಲ್ ಅವರೇ, ಒಮ್ಮೆ ನೀವು KMC ಮಣಿಪಾಲಕ್ಕೆ ಹೋಗಿ ನಿಮ್ಮ ಏನು ಸಮಸ್ಯೆ ಉಂಟು ಅದನ್ನ ಹೇಳ್ಕೊಳ್ಳಿ, ಆಯ್ತಾ? ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿರೋದಕ್ಕೆ. ಅದೇ ರೀತಿ ಡಾಕ್ಟರ್, ನಾವು ಬೇರೆ ಟ್ರೀಟ್ಮೆಂಟ್ಗೆ ಕಂಪೇರ್ ಮಾಡಿದರೆ ಇದು ಒಂದು ಸ್ವಲ್ಪ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬೋದು. ಯಾರಿಗೆ ಈ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇರ್ತದೆ, ಹೇಗೆ ರೋಗಿಗಳನ್ನು ಆಯ್ಕೆ ಮಾಡಲಾಗ್ತದೆ ಅನ್ನುವಂಥದ್ದನ್ನು ಕೂಡ ನಾವು ತಿಳಿದುಕೊಂಡ್ವಿ. ಅದೇ ರೀತಿ ಡಾಕ್ಟರ್, ಬೇರೆ ಟ್ರೀಟ್ಮೆಂಟ್ಗೆ ಕಂಪೇರ್ ಮಾಡಿದರೆ ಈ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ಸೊ ಪಾರ್ಕಿನ್ಸನ್ಸ್ ಕಾಯಿಲೆಗೆ ನಾನು ಮೊದಲೇ ಹೇಳಿದಂತೆ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಏನಿದೆ ಅದು ಮೆಡಿಸಿನ್ಸ್ ಇರ್ತವೆ. ಸೊ ಮೆಡಿಸಿನ್ದು ಎಫೆಕ್ಟು ಕಮ್ಮಿ ಆಗ್ತಾ ಬಂದಂಗೆ ಅಥವಾ ಅದರದ್ದು ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗ್ತಾ ಬಂದಂಗೆ ಸರ್ಜಿಕಲ್ ಟ್ರೀಟ್ಮೆಂಟ್ನ ನಾವು ಆಯ್ಕೆ ಮಾಡ್ಕೋತೀವಿ. ಸೊ ಸರ್ಜಿಕಲ್ ಟ್ರೀಟ್ಮೆಂಟಲ್ಲಿ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅನ್ನೋದು ಒಂದು ವಿಧಾನದ ಟ್ರೀಟ್ಮೆಂಟು. ಅದೇ ತರಹ ಹಳೆ ಟ್ರೀಟ್ಮೆಂಟ್ಗಳಾದ ಥಲಮಾಟಮಿ ಮತ್ತು ಪ್ಯಾಲಿಡಾಟಮಿ ಅಂತ ಟ್ರೀಟ್ಮೆಂಟ್ಗಳು ಇದ್ದವು, ಇನ್ನೂ ಇದ್ದಾವೆ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಈ ಥಲಮಾಟಮಿ ಪ್ಯಾಲಿಡಾಟಮಿ ಅನ್ನೋ ಟ್ರೀಟ್ಮೆಂಟ್ಗಳಲ್ಲಿ ನಾವು ಅದೇ ಬ್ರೈನಿನ ಆಳವಾದ ಜಾಗಕ್ಕೆ ಹೋಗಿ ಅದನ್ನು ಚಿಕ್ಕ ಚಿಕ್ಕ ಜಾಗಗಳನ್ನು ನಾಶ ಮಾಡಿ ಬರ್ತೀವಿ. ಸೊ ಅದು ನಾಶ ಮಾಡಿದಾಗ ಅದರಿಂದ ಈ ಪಾರ್ಕಿನ್ಸನ್ಸ್ ಅಥವಾ ಟ್ರೆಮರ್ ಕಾಯಿಲೆಯ ಏನು ರೋಗ ಲಕ್ಷಣಗಳಿದೆ ಅದೆಲ್ಲ ಕಡಿಮೆ ಆಗ್ತಾಯಿದ್ವು. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಂದರೆ, ಅದು ನಾಶ ಮಾಡಿದ್ಮೇಲೆ ಅದು ಪರ್ಮನೆಂಟ್, ಅದಕ್ಕೆ ಮತ್ತೆ ಏನು ಒಂದ್ಸತಿ ನಾಶ ಮಾಡಿದ್ಮೇಲೆ ಬ್ರೈನ್ದು ಆ ಜಾಗನ ಏನು ಮಾಡೋಕ್ಕಾಗಲ್ಲ. ಒಂದು ಇಂಪ್ರೂವ್ಮೆಂಟ್ ಆಗ್ತಾರೆ, ಇಲ್ಲಾಂದರೆ ಇಂಪ್ರೂವ್ಮೆಂಟ್ ಆಗಲ್ಲ ಅಥವಾ ತೊಂದರೆ ಜಾಸ್ತಿ ಆಗ್ಬೋದು. ಅದೇ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನಲ್ಲಿ ನಾವು ಬರೀ ಆ ಸಣ್ಣ ಸೈಜ್ನ ಎಲೆಕ್ಟ್ರೋಡ್ ಅಥವಾ ವೈರನ್ನು ಅದೇ ಜಾಗದಲ್ಲಿ ಹಾಕ್ತೀವಿ, ಬಟ್ ಅದನ್ನು ನಾಶ ಮಾಡಲ್ಲ. ಸೊ ಅದು ನಾಶ ಮಾಡೋ ಬದಲು ಕರೆಂಟ್ ಕೊಟ್ಟು ಅದರದ್ದು ಎಫೆಕ್ಟ್ನ ಕಮ್ಮಿ ಮಾಡ್ತೀವಿ ಅಥವಾ ಉತ್ತೇಜನ ಮಾಡ್ತೀವಿ. ಓಕೆ ಡಾಕ್ಟರ್, ಈ ಟ್ರೀಟ್ಮೆಂಟ್ ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಜೆರೋಮ್ ಅವರೇ. ಹಲೋ, ಹಲೋ, ನಾನು ಜೆರೋಮ್ ಅಂತ ಹೇಳಿ. ಓಕೆ, ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ. ಜೆರೋಮ್, ಜೆರೋಮ್ ಅಂತ ಹೇಳಿ. ಓಕೆ, ಕೇಳಿಸ್ತಾ ಇದೆ. ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ. ನಮಗೆ ತಲೆನೋವು ಮತ್ತು ಬ್ರೈನ್ ಸ್ಟ್ರಾಕ್ ಆಗಿದೆ. ಸರ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಓಕೆ, ಹಾಗೆ ವೀಕ್ಷಕರೇ, ನೀವು ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ನಿಮ್ಮ ಟಿವಿ ವಾಲ್ಯೂಮ್ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಮತ್ತೆ ನಿಮ್ಮ ಪ್ರಶ್ನೆಯನ್ನ ಕೇಳಿ. ಡಾಕ್ಟರ್, ನಾವೀಗ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ, ಅಂದ್ರೆ ಬೇರೆ ಟ್ರೀಟ್ಮೆಂಟ್ಗೆ ಕಂಪೇರ್ ಮಾಡಿದ್ರೆ ಇದು ಡಿಫ್ರೆಂಟ್ ಅಂತ. ಸೊ ಇದು ಯಾವುದೇ ಬ್ರೈನಿನ ಭಾಗವನ್ನು ನಾಶ ಮಾಡುವುದಿಲ್ಲ, ಹಾಗಾಗಿ ಅದರದ್ದು ಲಾಂಗ್ ಟರ್ಮ್ ಎಫೆಕ್ಟ್ಸ್ ಏನಿದೆ ಅದು ನಾವು ಆಫ್ ಮಾಡ್ಬೋದು, ಆನ್ ಮಾಡ್ಬೋದು. ಸೊ ಪೇಷಂಟ್ಗೆ ನಾವು ಹಾಕಿರೋ ಲೀಡಿಂದ ಏನಾದರೂ ಸೈಡ್ ಎಫೆಕ್ಟ್ ಬಂದಿದೆ ಅಂತ ಇಟ್ಕೊಳ್ಳಿ, ಅದನ್ನು ಸ್ಟಿಮ್ಯುಲೇಟರ್ನ ಆಫ್ ಮಾಡ್ಬೋದು. ಅದೇ ತರಹ
ಅದು ನಾವು ಎಲೆಕ್ಟ್ರೋಡ್ ಹಾಕುವಾಗ ಅದು ಜಸ್ಟ್ ಒಂದು ಎಲೆಕ್ಟ್ರೋಡ್ ಅಲ್ಲ, ಆ ಒಂದು ಎಲೆಕ್ಟ್ರೋಡಲ್ಲಿ ನಾಲ್ಕು ಕಾಂಟ್ಯಾಕ್ಟ್ ಅನ್ನೋದು ಬರುತ್ತೆ. ಸೊ ನಾಲ್ಕು ಕಾಂಟ್ಯಾಕ್ಟು ನಾಲ್ಕು ಬೇರೆ ಬೇರೆ ಜಾಗದಲ್ಲಿರ್ತದೆ. ಸೊ ನಾವು ಒಂದು ಕಾಂಟ್ಯಾಕ್ಟಲ್ಲಿ ಕರೆಂಟ್ ಕೊಟ್ಟು ಇಂಪ್ರೂವ್ಮೆಂಟ್ ಆಗದೇ ಇದ್ದಲ್ಲಿ ಇನ್ನೊಂದು ಕಾಂಟ್ಯಾಕ್ಟಲ್ಲಿ ಕರೆಂಟ್ ಕೊಡ್ಬೋದು. ಅದೇ ತರಹ ನಾಲ್ಕು ಬೇರೆ ಬೇರೆ ಕಾಂಟ್ಯಾಕ್ಟಲ್ಲಿ ಕರೆಂಟ್ ಕೊಟ್ಟು ಕಾಂಬಿನೇಷನ್ ಆಗಿ ಇಂಪ್ರೂವ್ಮೆಂಟ್ ಬರುತ್ತಾ ಅಂತ ನೋಡ್ಬೋದು. ಸೊ ಈ ತರಹ ಅಡ್ಜಸ್ಟ್ಮೆಂಟ್ಗಳೇನಿದೆ ಅದು ಮುಂಚಿನ ಟ್ರೀಟ್ಮೆಂಟ್ಗಳಲ್ಲಿ ಆಗ್ತಿರಲಿಲ್ಲ. ಸೊ ಅದು ಬಂದುಬಿಟ್ಟು ಇಟ್ ಈಸ್ ಅ ವೆರಿ ಬಿಗ್ ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು. ಅಂದರೆ ಈಗ ಪಾರ್ಕಿನ್ಸನ್ಸ್ ಕಾಯಿಲೆ ಈಗ ಇದ್ದು ನಾವು ಈಗ ಹಾಕಿದ್ದೀವಿ ಅಂತ ಇಟ್ಕೊಳ್ಳಿ, ಈಗ ಒಂದು ಕರೆಂಟಲ್ಲಿ ಅವ್ರಿಗೆ ಇಂಪ್ರೂವ್ಮೆಂಟ್ ಬಂತು, ಇನ್ನೊಂದು 10 ವರ್ಷ ಆದಮೇಲೆ ಅವ್ರಿಗೆ ಹೇಗೆ ಔಷಧಿ ಜಾಸ್ತಿ ಮಾಡಬೇಕಾಯಿತು ಅದೇ ಥರ ಕರೆಂಟು ಜಾಸ್ತಿ ಮಾಡಬೇಕಾಗತ್ತೆ. ಸೊ ಆ ಆಪ್ಷನ್ನು ಇರುತ್ತೆ. ಸೊ ಕರೆಂಟ್ನ 6 ತಿಂಗಳಿಗೊಂದ್ಸತಿ ಅಥವಾ ವರ್ಷಕ್ಕೊಂದ್ಸತಿ ಸ್ವಲ್ಪ ಸ್ವಲ್ಪ ಮಟ್ಟದಲ್ಲಿ ಜಾಸ್ತಿ ಮಾಡಿ ಅದು ಎಫೆಕ್ಟ್ ಏನಿದೆ ಅದನ್ನು ಸೇಮ್ ಲೆವೆಲಲ್ಲಿ ಇಡ್ಬೋದು. ಈ ಥರ ಅಡ್ಜಸ್ಟ್ಮೆಂಟ್ ಮಾಡೋದು ಯಾವುದೇ ಟ್ರೀಟ್ಮೆಂಟಲ್ಲಿ ಸಾಧ್ಯವಿಲ್ಲ, ಮುಂಚಿನ ಟ್ರೀಟ್ಮೆಂಟ್ಗಳಲ್ಲಿ ಸಾಧ್ಯವಿಲ್ಲ. ಸೊ ಈ ಟ್ರೀಟ್ಮೆಂಟ್ ಹಾಕಿದ ಮೇಲೆ ಆಲ್ಮೋಸ್ಟ್ 15-20 ವರ್ಷ ತನಕನೂ ಇಂಪ್ರೂವ್ಮೆಂಟ್ ಬರ್ತದೆ. ಏನಂದರೆ ಔಷಧಿಯಲ್ಲಿ ಏನಿದ್ರು ಒಂದು 5-6 ವರ್ಷ ತನಕ ಇಂಪ್ರೂವ್ಮೆಂಟ್ ಬರ್ತದೆ, 15 ವರ್ಷ ತನಕ DBSಅಲ್ಲಿ ಇಂಪ್ರೂವ್ಮೆಂಟ್ ಬರೋ ಸಂಭವಗಳು ಇರ್ತವೆ. ಯಾಕಂದರೆ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಪಾರ್ಕಿನ್ಸನ್ ಕಾಯಿಲೆ ಅನ್ನೋದು ಇಟ್ ಈಸ್ ನಾಟ್ ಅ ಸ್ಟ್ಯಾಟಿಕ್ ಡಿಸೀಸ್, ಅಂದರೆ ಅದು ವಯಸ್ಸಾಗ್ತಾ ಆಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಟ್ರೀಟ್ಮೆಂಟು ಅಷ್ಟೇ ಕರೆಂಟು ಅಷ್ಟೇ ಜಾಸ್ತಿ ಮಾಡ್ತಾ ಹೋಗಬೇಕಾಗತ್ತೆ. ಓಕೆ, ಇದು ಬೇರೆ ಟ್ರೀಟ್ಮೆಂಟ್ಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಡಿಫ್ರೆಂಟ್ ಅಂತ. ಹಾಗೆ ಮತ್ತು ಕಾಲರ್ ರೆಡಿ ಇದ್ದಾರೆ, ಜೆರೋಮ್ ಅಂತ ಹೇಳಿ ಅವರು. ಹಲೋ ಹಲೋ, ಈಗ ಕೇಳಿ ಪ್ರಶ್ನೆಯನ್ನ. ಹಲೋ, ಕೇಳಿಸ್ತಾ ಇದೆ, ತಮ್ಮ ಪ್ರಶ್ನೆಯನ್ನ ಕೇಳಿ. ಓಕೆ, ಇನ್ನು ಈ ಚಿಕಿತ್ಸೆ ಬಗ್ಗೆ ಮಾತಾಡೋದಾದ್ರೆ, ಈ ಚಿಕಿತ್ಸೆಯ ಬಳಿಕ ಆಗುವಂತಹ ಪ್ರಯೋಜನಗಳ ಬಗ್ಗೆ ವೀಕ್ಷಕರಿಗೆ ಕೂಡ ಗೊತ್ತಿರಬೇಕು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ, ಏನೆಲ್ಲ ಪ್ರಯೋಜನಗಳಿವೆ? ಸೊ ಮೊದಲನೇದಾಗಿ ಮೆಡಿಸಿನ್ ಏನು ತಗೋತಾ ಇದ್ದಾರೆ ಅದನ್ನು ಕಮ್ಮಿ ಮಾಡ್ಬೋದು. ಅದು ಕಮ್ಮಿ ಮಾಡಿದ್ಮೇಲೆ ಅದರಿಂದ ಆಗೋ ಸೈಡ್ ಎಫೆಕ್ಟ್ಸ್, ಮೇನ್ ಆಗಿ ಏನು ಡಿಸ್ಟೋನಿಯಾ ಅಂತ ಹೇಳ್ತಾರೆ, ಅದು ಡಿಸ್ಕೈನೇಸಿಯಾ ಅಂತ ಏನು ಹೇಳ್ತಾರೆ, ಅದು ಸಾಧಾರಣವಾಗಿ 80-90% ಅಷ್ಟು ಕಡಿಮೆ ಆಗುತ್ತೆ. ಸೊ ಅದು ಕಡಿಮೆ ಆದಾಗ ಅವ್ರದ್ದು ದಿನದ ಚಟುವಟಿಕೆಗಳೆಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ಇದು ಬ್ರಾಡಿಕೈನೇಸಿ ಅಥವಾ ನಿಧಾನವಾಗಿ ಚಲಿಸುವುದು ಏನಿದೆ ಪಾರ್ಕಿನ್ಸನ್ ಕಾಯಿಲೆಯಲ್ಲಿ, ಅದು ಜಾಸ್ತಿ ಆದಾಗ ಕೈಯೆಲ್ಲ ಪೂರ್ತಿ ಗಟ್ಟಿ ಕಲ್ ಥರ ಆಗಿರುತ್ತೆ. ಸೊ ಅದರಿಂದ ಜನರಿಗೆ ನಡೆಯೋಕ್ಕೆ ಆಗಲ್ಲ. ಸೊ ಅವರು ಏನಿದ್ರು ವೀಲ್ಚೇರಲ್ಲೇ ಮತ್ತು ಬೆಡ್ಡಿಂದ ಚೇರ್ಗೆ ಬರೋಕ್ಕೂ ಭಾಳ ಕಷ್ಟ ಇರುತ್ತೆ. ಸೊ ಕೆಲವು ಸತಿ ಅದು ಎಷ್ಟು ಔಷಧಿ ಕೊಟ್ಟರು ಇಂಪ್ರೂವ್ಮೆಂಟ್ ಆಗಲ್ಲ. ಸೊ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನಿಂದ ಅದಕ್ಕೆ ಒಳ್ಳೆ ಎಫೆಕ್ಟು ಬರುತ್ತೆ. ಅಂದರೆ ನಡೀದೇ ಇರೋ ಪೇಷಂಟು ನಡೆಯೋಂಗೆ ಆಗ್ತಾರೆ. ಇನ್ನೊಂದು ಏನಂದರೆ ಟ್ರೆಮರ್, ಏನು ಕೈದು ನಡುಕೆ ಏನಿದೆ ಅದೆಲ್ಲ, ಅದಕ್ಕೆ ಬೆಸ್ಟ್ ಇಂಪ್ರೂವ್ಮೆಂಟ್ ಬರುತ್ತೆ ಅಂತ ಹೇಳ್ಬೋದು. ನಾರ್ಮಲಿ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನಿಂದ 90% ಟ್ರೆಮರ್ ಅನ್ನೋದು ಹೋಗುತ್ತೆ. ಸೊ ಈ ಮೂರು ಸಿಂಪ್ಟಮ್ಗಳಿಗೆ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಅದೇ ಪಾರ್ಕಿನ್ಸನ್ಸ್ ಕಾಯಿಲೆ ಬೇರೆ, ಇನ್ನೊಂದು ಎಟಿಪಿಕಲ್ ಪಾರ್ಕಿನ್ಸನ್ಸ್ ಅಂತ ಬರುತ್ತೆ. ಸೊ ಎಟಿಪಿಕಲ್ ಪಾರ್ಕಿನ್ಸನ್ಸ್ ಏನಂದರೆ, ಈ ಪಾರ್ಕಿನ್ಸನ್ಸ್ ಔಷಧಿಗಳಿಗೆ ಔಷಧಿಗಳಿಂದ ಇಂಪ್ರೂವ್ಮೆಂಟ್ ಆಗದೆ ಇರೋವಂಥ ಪಾರ್ಕಿನ್ಸನ್ಸ್. ಅಂದರೆ ನಾವೇನೀಗ ಪಾರ್ಕಿನ್ಸನ್ ಶುರುವಾದಾಗ ಔಷಧಿ ಕೊಡ್ತೀವಲ್ಲ, ಸೊ ಆ ಔಷಧಿ ಕೊಟ್ಟರೂ ಇಂಪ್ರೂವ್ಮೆಂಟ್ ಆಗಲ್ಲ. ಸೊ ಅಂಥ ಪೇಷಂಟ್ಗಳಿಗೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಕೂಡ ಜಾಸ್ತಿ ಎಫೆಕ್ಟನ್ನು ತೋರೋದಿಲ್ಲ. ಅದೊಂದು. ಇನ್ನೊಂದು, ನಾನು ಮುಂಚೆನೇ ಹೇಳಿದಂಗೆ ಮಾನಸಿಕ ತೊಂದರೆ ಒಳಗೊಂಡವರು, ಸೊ ಎಟಿಪಿಕಲ್ ಪಾರ್ಕಿನ್ಸನ್ಸಲ್ಲಿ ಕೆಲವರಿಗೆ ಪಾರ್ಕಿನ್ಸನ್ಸ್ ಕಾಯಿಲೆ ಜಾಸ್ತಿ ದಿವಸ ಇದ್ದಂಗೆ ಮಾನಸಿಕ ತೊಂದರೆಗಳು ಬರ್ತವೆ. ಅಂದರೆ ಅವರು ಏನೇನೋ ನೋಡೋದು, ಯಾರೋ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳೋದು, ಹೆಲ್ಯುಸಿನೇಷನ್ಸ್ ಅಂತ ಹೇಳ್ತೀವಿ. ಸೊ ಆ ಸಿಂಪ್ಟಮ್ಗಳೆಲ್ಲ ಬರ್ತವೆ. ಸೊ ಇದು ಎರಡು ಕಾರಣದಿಂದ ಇರ್ಬೋದು. ಕೆಲವು ಸತಿ ಔಷಧಿಗಳಿಂದನೂ ಈ ಸಿಂಪ್ಟಮ್ಸ್ ಬರ್ತವೆ. ಇನ್ನೊಂದು ಕೆಲವು ಜನರಲ್ಲಿ ರೋಗ ಮುಂದೆ
ಹೋಗ್ತಾ ಇದ್ದಂಗೆ ರೋಗ ಏನು ಜಾಸ್ತಿ ಆಗ್ತಿದೆ ಅದರಿಂದಲೂ ಈ ಥರ ಬರ್ತದೆ. ಸೊ ಔಷಧಿಗಳಿಂದ ಬರುವಂಥದ್ದಿದ್ದರೆ ಔಷಧಿಗಳನ್ನು ಕಮ್ಮಿ ಮಾಡಿ ನೋಡ್ಬೋದು, ಬಟ್ ರೋಗದಿಂದಲೇ ಬರುವಂಥದ್ದಿದ್ದರೆ ಅದು ನಾರ್ಮಲಿ ನಾವು ನೋಡಿದಂಗೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಟ್ರೀಟ್ಮೆಂಟ್ ಹಾಕಿದ ಮೇಲೆ ಅದು ಸ್ವಲ್ಪ ಜಾಸ್ತಿ ಆಗ್ತವೆ. ಸೊ ಅದಕ್ಕೆ ನಾವು ಆ ಥರ ಪೇಷಂಟ್ಗಳನ್ನು ನಾವು ರೆಕಮೆಂಡ್ ಮಾಡಲ್ಲ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ಗೆ. ಸೊ ಅದು ಒಂದು ಮೇಜರ್ ಕಾಂಟ್ರಾಇಂಡಿಕೇಶನ್ ಅಂತ ಹೇಳ್ಬೋದು ನಮ್ಮ ಪ್ರೊಸೀಜರ್ಗೆ. ಅದೇ ರೀತಿ ಡಾಕ್ಟರ್, ಇನ್ನು ಕೆಲವರು ಪಾರ್ಕಿನ್ಸನ್ಸ್ ಕಾಯಿಲೆಗೆ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ. ಸೊ ಅಂತವರು ಅಲ್ಲಿ ಟ್ರೀಟ್ಮೆಂಟ್ ತಗೊಂಡವರು ಕೆ ಎಮ್ ಸಿ ಗೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಗೆ ಬರ್ಬೋದಾ, ಆಪ್ಷನ್ ಉಂಟಾ ಬರ್ಲಿಕ್ಕೆ? ಹೌದು ಡೆಫಿನೆಟ್ಲಿ. ಸೊ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ಳೋರು ನಮ್ಮ ಆಸ್ಪತ್ರೆಗೆ ಗುರುವಾರ ಮಧ್ಯಾಹ್ನ ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಕೊಟ್ಟರೆ, ಯಾಕಂದರೆ ಬೇರೆ ದಿವಸ ಬಂದರೆ ಕಾಯಬೇಕಾಗತ್ತೆ ಮತ್ತು ಬೇರೆ ಪೇಷಂಟ್ಗಳು ಇರ್ತಾರೆ. ಸೊ ನಾವು ಅದಕ್ಕೆ ಗುರುವಾರ ಮಧ್ಯಾಹ್ನದಂದು ಬರೀ ಪಾರ್ಕಿನ್ಸನ್ಸ್ ಮತ್ತು ನಡುಕೆ ಈ ಎರಡು ಕಾಯಿಲೆಗಳನ್ನು ಹೊಂದಿರುವಂಥ ಪೇಷಂಟ್ಗಳನ್ನು ನೋಡೋಕ್ಕೆ ಮಾತ್ರ ಇಟ್ಟಿದ್ದೀವಿ. ಸೊ ಆವತ್ತು ಬಂದರೆ ಅಂದರೆ ಒಂದೇ ದಿವಸದಲ್ಲಿ ಎಲ್ಲ ಆಗುವುದು ಕಷ್ಟ, ಬಟ್ ನಾವು ಇವ್ಯಾಲ್ಯುಯೇಟ್ ಮಾಡೋಕ್ಕೆ ಶುರು ಮಾಡಿ ಅವರು ಈ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅನ್ನೋ ಟ್ರೀಟ್ಮೆಂಟ್ಗೆ ಅರ್ಹರಾಗ್ತಾರೋ ಇಲ್ವೋ ಅಂತ ನೋಡ್ಬೋದು. ಓಕೆ. ಅದೇ ರೀತಿ ಡಾಕ್ಟರ್, ಇನ್ನು ಇನ್ನು ಕರ್ನಾಟಕದ ಅಂದರೆ ಬ್ಯಾಂಗ್ಳೂರಲ್ಲಿ ಬಿಟ್ಟರೆ ಮತ್ತು ಬೇರೆ ಎಲ್ಲೂ ಕಡೆ ಇಂಥ ಇರಲಿಕ್ಕಿಲ್ಲ ಅಂದರೆ ಕೆ ಎಮ್ ಸಿ, ಇಲ್ಲಿ ಉಡುಪಿಯಲ್ಲಿ ಇರುವಂಥದ್ದು ಮಣಿಪಾಲದಲ್ಲಿ ಕೆ ಎಮ್ ಸಿಯಲ್ಲಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ಹೌದು, ಇದು ಇದು ಸ್ವಲ್ಪ ಭಾಳ ಹೊಸ ಟ್ರೀಟ್ಮೆಂಟ್ ಏನಲ್ಲ, ಆಲ್ಮೋಸ್ಟ್ 2005 ಇದು ಎಲ್ಲ ವಿಶ್ವದಲ್ಲಿ ಎಲ್ಲ ಕಡೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅನ್ನೋದು ಎಸ್ಪೆಷಲಿ ಪಾರ್ಕಿನ್ಸನ್ಸ್ ಕಾಯಿಲೆಗೆ ಇಟ್ ಈಸ್ ಅಪ್ರೂವ್ಡ್ ಅಂತ ಹೇಳ್ತೀವಿ. ಎಲ್ಲ ಅಮೇರಿಕಾ, ಯುರೋಪು, ಆಮೇಲೆ ಇಂಗ್ಲೆಂಡಲ್ಲೆಲ್ಲ ಅಪ್ರೂವ್ಡ್ ಟ್ರೀಟ್ಮೆಂಟ್ ಅದು. ಸೊ ಇಂಡಿಯಾದಲ್ಲಿ ಅರ್ಲಿ 2000s ಈ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ, ಬಟ್ ಪ್ರೈಮರಿಲಿ ಬೆಂಗಳೂರಲ್ಲಿ ಮಾತ್ರ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೇಳಬೇಕಂದ್ರೆ ಬರೀ ಬೆಂಗಳೂರಲ್ಲಿ ಮಾತ್ರ ಈ ಟ್ರೀಟ್ಮೆಂಟು ಲಭ್ಯವಿರೋದು, ಯಾಕಂದರೆ ಅಲ್ಲಿ ಎಕ್ವಿಪ್ಮೆಂಟು, ಟ್ರೈನ್ಡ್ ಪೀಪಲ್ ಎಲ್ಲ ಅಲ್ಲೇ ಇರೋದು. ಈಗ ನಾವು ಇತ್ತೀಚೆಗೆ ಕೆ ಎಮ್ ಸಿ ಮಣಿಪಾಲದಲ್ಲಿಯೂ ಶುರು ಮಾಡಿದ್ದೇವೆ. ಸೊ ಇಲ್ಲಿ ಕರಾವಳಿಯಲ್ಲಿ ಮುಂಬೈಯಿಂದ ಕೆಳಗಡೆ ಕೊಚ್ಚಿ ತನಕ ಎಲ್ಲೂ ಬೇರೆ ಈ ಟ್ರೀಟ್ಮೆಂಟು ಕೊಡಲ್ಲ. ಓಕೆ. ಅದೇ ರೀತಿ ಈ ಟ್ರೀಟ್ಮೆಂಟ್ನ ಒಂದು ಸಕ್ಸಸ್ ರೇಟ್ ಬಗ್ಗೆ ಹೇಳೋದಾದರೆ ಹೇಗಿರ್ತದೆ? ಹೌದು. ಸೊ ಅದೇ ಮತ್ತೆ ನಾನು ಹೇಳಬೇಕಂದ್ರೆ ಅದು ಪೇಷಂಟ್ ಸೆಲೆಕ್ಷನ್ ಮೇಲೆ ಹೋಗುತ್ತೆ. ಒಂದು 45 ಪೇಷಂಟು, ಈ ನಾವೇನು 45-50 ಪೇಷಂಟ್ ಇದ್ದು ಅವರು ಈ ಡೋಪಮಿನ್, ನಾವು ಪಾರ್ಕಿನ್ಸನ್ಸ್ ಮೆಡಿಕೇಷನ್ ಇದೆಯಲ್ಲ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಇದ್ದರೆ, ಅಂದರೆ ಅವರು ಪಾರ್ಕಿನ್ಸನ್ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೆ ಈ ಪಾರ್ಕಿನ್ಸನ್ ಎಲ್ಲ ಲಕ್ಷಣಗಳಿರ್ತವೆ, ಔಷಧಿ ತಗೊಂಡ ತಕ್ಷಣ ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತೆ ಒಂದು 2-4 ಅಷ್ಟೊತ್ತಿಗೆ ಮತ್ತೆ ಆ ಲಕ್ಷಣಗಳು ಮತ್ತೆ ಬರ್ತವೆ, ಮತ್ತೆ ಇನ್ನೊಂದು ಔಷಧಿ ತಗೋಬೇಕು. ಸೊ ಇದು ನಾವು ಪಾರ್ಕಿನ್ಸನ್ಸ್ ಕಾಯಿಲೆ ಇರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ನಾವು ಆನ್ ಆ್ಯಂಡ್ ಆಫ್ ಅಂತ ಹೇಳ್ತೀವಿ. ಆನ್ ಅಂದರೆ ಪಾರ್ಕಿನ್ಸನ್ಸ್ ಮದ್ದು ತಗೊಂಡು ಒಳ್ಳೆ ಎಫೆಕ್ಟ್ ಇರೋದು, ಅದು ಪಾರ್ಕಿನ್ಸನ್ಸ್ ಮದ್ದಿದ್ದು ಅದ್ರದ್ದು ಏನು ನಮ್ಮದು ಬ್ಲಡ್ಡಲ್ಲಿ ಎಷ್ಟು ಲೆವೆಲ್ ಇರುತ್ತಲ್ಲ ಅದು ಕಮ್ಮಿ ಆಗ್ತಾ ಹೋದಂಗೆ ಒಂದು 4-5 ಮತ್ತೆ ಅದೇ ಥರ ಆಗ್ತಾರೆ, ಮತ್ತೆ ಔಷಧಿ ತೊಗೊಂಡ್ರೆ ಮತ್ತೆ ಒಳ್ಳೆ ಇಂಪ್ರೂವ್ಮೆಂಟ್ ಬರ್ತಾರೆ. ಸೊ ಈ ಥರ ಪೇಷಂಟು 45-50 ಸಿಕ್ಕಿದರೆ ಅವರಿಗೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ನು 100% ಎಫೆಕ್ಟಿವ್ ಅಂತ ಹೇಳ್ಬೋದು, ಅದರಲ್ಲಿ ಡೌಟೇ ಇಲ್ಲ. ಅದೇ ವಯಸ್ಸು ಅಂದರೆ ಇವಾಗ 45 ಪಾರ್ಕಿನ್ಸನ್ಸ್ ಕಾಯಿಲೆ ಇದೆ, 65 ನಾವು ಆಪರೇಷನ್ ಮಾಡಿದ್ರೆ ಅದರದ್ದು ಎಫೆಕ್ಟು ಕಡಿಮೆ ಆಗುತ್ತೆ. ಏನಾಗುತ್ತೆ, ಜನರು ಔಷಧಿಯಲ್ಲೇ 15 ಮುಂದೆ ಹೋಗ್ತಾರೆ ಕೆಲವು ಸತಿ, ಅಂಥವರಲ್ಲಿ ಅಷ್ಟು ಎಫೆಕ್ಟು ಬರಲ್ಲ, ಯಾಕಂದರೆ ಬ್ರೈನಲ್ಲಿ ಅಲ್ಲಿ ಒಳಗಡೆ ಅದು ಏನಿದೆ ಅದು ಅದರದ್ದು ಫಂಕ್ಷನ್ ಕಡಿಮೆ ಆಗಿರುತ್ತೆ. ನಾವು ಏನಿದ್ರೂ ಉತ್ತೇಜನೆ ಮಾಡೋದು, ನಾವು ಅದನ್ನು ಮತ್ತೆ ವಿ ಕೆನಾಟ್ ರೀಕ್ರಿಯೇಟ್ ಅಲ್ಲಿ ಬ್ರೈನಲ್ಲಿ ಮತ್ತೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಅದು ಏನಿದೆ ಅದನ್ನು ಉತ್ತೇಜನೆ ಮಾಡ್ಬೋದು. ಸೊ ಇದು ಉತ್ತೇಜನೆ ಮಾಡುವಾಗ ಬೇಗ ಬೇಗ ಮಾಡಿದ್ರೆ ಒಳ್ಳೆಯದು, 45-50 ಒಳಗಡೆ ಮಾಡಿದ್ರೆ ಒಳ್ಳೆಯದು. ಅಂದರೆ 65-70 ಮೇಲೆ ನಾವು ಆಪರೇಷನ್ ರೆಕಮೆಂಡ್ ಮಾಡಲ್ಲ, ಯಾಕಂದರೆ ಕಾಂಪ್ಲಿಕೇಶನ್ ಜಾಸ್ತಿ. 45-50-55 ವುಡ್ ಬಿ ದ ಮೋಸ್ಟ್ ಐಡಿಯಲ್
ಏಜ್ ಗ್ರೂಪ್ ಫಾರ್ ದಿಸ್ ಟ್ರೀಟ್ಮೆಂಟ್ ಆ್ಯಂಡ್ ಮಿನಿಮಮ್ ಆಫ್ 3 to 5 years ಆಫ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಔಷಧಿಗಳು ತಗೊಂಡು ಮ್ಯಾನೇಜ್ಮೆಂಟ್ ಮಾಡಿರೋ. ಓಕೆ, ಹಾಗೆ ಡಾಕ್ಟರ್, ಏನೋ ಟ್ರೀಟ್ಮೆಂಟ್ ಆಗಿ ಗುಣಮುಖರಾಗ್ತಾರೆ, ಅದರ ನಂತರವೂ ಕೂಡ ಏನೋ ಪ್ರಾಬ್ಲಮ್ ಬರ್ತದ, ಬಂದರೆ ಯಾಕೆ? ಸೊ ಈ ಟ್ರೀಟ್ಮೆಂಟ್ ಆದಮೇಲೆ ನಾನು ಆಗಲೇ ಹೇಳ್ದಂಗೆ ಇದು ತುಂಬ ನಾವು ವೇರಿಯೇಷನ್ ಮಾಡುವಂಥದ್ದು ಇರ್ತವೆ. ಸೊ ಈಗ ಅವರು ಅವ್ರಿಗೆ ಆಪರೇಷನ್ ಆಗಿ ನಾವು ಸ್ಟಿಮ್ಯುಲೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ, ನಾವು 1 milliamp ಕರೆಂಟ್ ಕೊಡ್ತಾ ಇದ್ದೀವಿ ಫಸ್ಟಲ್ಲಿ ಆಪರೇಷನ್ ಆದ ತಕ್ಷಣ. 2 ವರ್ಷ ಆದಮೇಲೆ ಅವ್ರಿಗೆ ಮತ್ತೆ ಪ್ರಾಬ್ಲಮ್ಗಳು ಜಾಸ್ತಿ ಆಯಿತು. ಸೊ ನಾವು 2 ಥರ ಮಾಡ್ಬೋದು. ನಾನು ಆಗಲೇ ಹೇಳ್ದಂಗೆ 4 electrode ಇರುತ್ತೆ. ಸೊ 1 ರಿಂದ ಇನ್ನೊಂದು ಎಲೆಕ್ಟ್ರೋಡ್ಗೆ ಚೇಂಜ್ ಮಾಡ್ಬೋದು ಮತ್ತು ಕರೆಂಟನ್ನು ಜಾಸ್ತಿ ಮಾಡ್ಬೋದು. ಸೊ ಇದು 2 ಮಾಡೋ ಅವಕಾಶ ಇರುತ್ತೆ. ಸೊ ಹಾಗಾಗಿ ಇದು ಹಾಕಿದ ಮೇಲೆ ಆಲ್ಮೋಸ್ಟ್ 15-20 ವರ್ಷ ತನಕನೂ ಒಳ್ಳೆ ಎಫೆಕ್ಟ್ ಬರೋ ಪೇಷಂಟ್ಸ್ನ ನಾವು ನೋಡಿದ್ದೀವಿ. ಸೊ ಇದು ಇಟ್ ಈಸ್ ನಾಟ್ ಅ ಶಾರ್ಟ್ ಟರ್ಮ್ ಟ್ರೀಟ್ಮೆಂಟ್ ಅಂತ. ಒಂದೇ ಏನಂದರೆ ಅದು ಪೇಸ್ ಮೇಕರು, ಅದು ಒಂದು ಬ್ಯಾಟ್ರಿ. ಸೊ ಹಾಗಾಗಿ ಪಾರ್ಕಿನ್ಸನ್ಸ್ ಕಾಯಿಲೆಯಲ್ಲಿ ಏನಾಗುತ್ತೆ, 1-5 ವರ್ಷ ತನಕ ಅದು ಬ್ಯಾಟ್ರಿ ಬಾಳತ್ತೆ. ಅದಾದ ಮೇಲೆ ಪೂರ್ತಿ ಆಪರೇಷನ್ ಮತ್ತೆ ಮಾಡಬೇಕಂತಿಲ್ಲ. ಜಸ್ಟ್ ನಾವೇನು ಇಲ್ಲಿ ಬ್ಯಾಟ್ರಿ ಹಾಕ್ತೀವಲ್ಲ, ಅದನ್ನು ಜಸ್ಟ್ ಓಪನ್ ಮಾಡಿಬಿಟ್ಟು ಹೊಸ ಬ್ಯಾಟ್ರಿ ಹಾಕಿ ಕೊಡ್ತೀವಿ ಅವಾಗ. ಸೊ ಅದು ಮತ್ತೆ ನಾವು ಫೋನ್ಗೆಲ್ಲ ಬ್ಯಾಟ್ರಿ ಚೇಂಜ್ ಮಾಡ್ತೀವಲ್ಲ, ಅದೇ ಥರ ಅಂತ ಹೇಳ್ಬೋದು. ಸೊ ಅದನ್ನು ಬ್ಯಾಟ್ರಿ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅದು ಫಸ್ಟ್ ಮಾಡಿದಷ್ಟು ಪ್ಲ್ಯಾನಿಂಗು, ಫಸ್ಟ್ ಮಾಡಿದಷ್ಟು ಆಪರೇಷನ್ನು ಖರ್ಚು ಆಗಲ್ಲ, ಜಸ್ಟ್ ಬ್ಯಾಟ್ರಿ ಮಾತ್ರ ಚೇಂಜ್ ಮಾಡೋಕ್ಕಾಗತ್ತೆ. ಅದು ಈಗ ಇತ್ತೀಚೆಗೆ ರೀಚಾರ್ಜಬಲ್ ಬ್ಯಾಟ್ರಿ ಅಂತ ಬಂದಿದೆ. ಈ ರೀಚಾರ್ಜಬಲ್ ಬ್ಯಾಟ್ರಿ ಅನ್ನೋದು ಆಲ್ಮೋಸ್ಟ್ 15 ವರ್ಷ ತನಕ ಬಾಳಿಕೆ ಬರುತ್ತೆ. ಅದು ಅವರ ಯೂಸೇಜ್ ಮೇಲೆ ದಿವಸಕ್ಕೆ 1 ಸತಿ ಅಥವಾ ವಾರದಲ್ಲಿ 2-3 ಸತಿ ಚಾರ್ಜ್ ಮಾಡಬೇಕಾಗತ್ತೆ. ಜಸ್ಟ್ ನಾವು ಫೋನ್ ಅಂದರೆ ಪ್ಲಗ್ ಇರಲ್ಲ, ನಾವು ಇವಾಗ ವೈರ್ಲೆಸ್ ಚಾರ್ಜರ್ ಎಲ್ಲ ಬರುತ್ತಲ್ಲ ನಮ್ಮ ಫೋನ್ಗಳಿಗೆ, ಅದೇ ಥರ ಅಲ್ಲಿ ಜಸ್ಟ್ ಇಟ್ಟರೆ ಅದು ಚಾರ್ಜ್ ಆಗಿ ಅದು 15 ವರ್ಷಗಳ ತನಕ ಮತ್ತೆ ಆಪರೇಷನ್ ಮಾಡೋ ಅವಶ್ಯಕತೆನೇ ಇರಲ್ಲ ಅದರಲ್ಲಿ. ಹೌದು. ಹಾಗೆ ಈ ಟ್ರೀಟ್ಮೆಂಟಿಗೆ ಅಂದರೆ ಕಾಸ್ಟ್ ಜಾಸ್ತಿ ಆಗ್ತದ ಅಥವಾ ಕಡಿಮೆ ಖರ್ಚಲ್ಲಿ ಆಗ್ತದ? ಹೌದು, ಇದು ಇದು ಆಧುನಿಕ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಸ್ವಲ್ಪ ವೆಚ್ಚ ಜಾಸ್ತಿ. ಬಟ್ ಅದರಿಂದ ಬರೋ ಎಫೆಕ್ಟ್ ಇದೆಯಲ್ಲ, ನಾನು ಹೇಳಿದ್ನಲ್ಲ, ಇದೊಂಥರ ಜೀವನ ಬದಲಾಯಿಸುವ ಟ್ರೀಟ್ಮೆಂಟ್. ಅಂದರೆ ಪಾರ್ಕಿನ್ಸನ್ಸ್ ಕಾಯಿಲೆ ಏನಿದೆ ಅದು ಫುಲ್ ಪೀಕ್ ಅಲ್ಲಿ ಇದ್ದಾಗ ಜನರಿಗೆ ನಡೆಯೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ಆಮೇಲೆ ಅವ್ರಿಗೆ ಏನು ಅವ್ರ ಕೆಲಸನೂ ಮಾಡೋಕ್ಕಾಗಲ್ಲ. ಅಂದರೆ ದಿವಸದಲ್ಲಿ ಅವರು 1 ಅಥವಾ 2 ಗಂಟೆ ಇಟ್ಟಿರ್ತಾರೆ, ಒಳ್ಳೆ ಮೆಡಿಸಿನ್ದು ಎಫೆಕ್ಟ್ ಇರೋವಾಗ ಎಲ್ಲ ಕೆಲಸ ಮುಗಿಸಿಬಿಡ್ತಾರೆ, ಮತ್ತು ಆಚೆ ಎಲ್ಲ ಹೋಗೋ ಯೋಚನೆ ಮಾಡೋಕ್ಕಾಗಲ್ಲ. ಸೊ ಅಂಥ ಪೇಷಂಟಿಂದ ನಾವು ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಹಾಕಿದ್ರೆ ಕಂಪ್ಲೀಟ್ಲಿ ನಾರ್ಮಲ್ ಆಗುವಂಥ ಪೇಷಂಟ್ ಆಗ್ತಾರೆ. ಅಂದರೆ ಅವರು ಯಾವ ಮಟ್ಟಕ್ಕೆ ನಾರ್ಮಲ್ ಆಗ್ಬೋದು ಅಂದರೆ ಡ್ರೈವಿಂಗು ಮಾಡ್ಬೋದು, ಆ ಮಟ್ಟಕ್ಕೆ ನಾರ್ಮಲ್ ಆಗ್ತಾರೆ. ಸೊ ಹಾಗಾಗಿ ವೆಚ್ಚ ಸ್ವಲ್ಪ ಜಾಸ್ತಿ ಆದರೂ ಒಂದು ಥರ ಜೀವನ ಬದಲಾಯಿಸುವ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಇಟ್ ಈಸ್ ವೆರಿ ಎಫೆಕ್ಟಿವ್ ಅಂತ ಹೇಳ್ತೀವಿ. ಇದು ಅದು ಇಂಪ್ಲಾಂಟ್ಗೆ ಬಂದುಬಿಟ್ಟು 5-6 ಲಕ್ಷ ಆಗುತ್ತೆ. ಮತ್ತು ಆಪರೇಷನ್ಗೆ ನಮ್ಮ KMC ಅಲ್ಲಿ ತುಂಬ ನಾವು ಕಾಸ್ಟ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಏನು ಖರ್ಚಾಗಲ್ಲ. ಮೇಯ್ನಾಗಿ ಅದು ಇಂಪ್ಲಾಂಟ್ ಅದು ಇಂಡಿಯಲ್ಲಿ ತಯಾರಿ ಆಗುವಂಥದ್ದಲ್ಲ, ಸೊ ಇಂಪೋರ್ಟೆಡ್ ಇಂಪ್ಲಾಂಟು, ಅದಕ್ಕೆ ಒಂದು 5-6 ಲಕ್ಷ ಆಗುತ್ತೆ. ಸೊ ಬಟ್ ಅದೇ ಇಟ್ ಈಸ್ ಬಿಕಾಸ್ ಇಟ್ ಈಸ್ ಅ ಲೈಫ್ ಚೇಂಜಿಂಗ್ ಟ್ರೀಟ್ಮೆಂಟ್, ಆಮೇಲೆ ಇಟ್ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇಲ್ಲ, ಆಮೇಲೆ ಬಾಳಿಕೆನೂ ಬರುತ್ತೆ. ಸೊ ಹಾಗಾಗಿ ಇಟ್ ಈಸ್ ಕ್ವೈಟ್ ಪಾಪ್ಯುಲರ್. ಆಮೇಲೆ ಈಗ ಇತ್ತೀಚೆಗೆ ಎಲ್ಲ ಇನ್ಶೂರೆನ್ಸ್ ಕಂಪ್ನಿಗಳು ಇದನ್ನು ಕವರ್ ಮಾಡ್ತಾರೆ. ಸೊ ಇನ್ಶೂರೆನ್ಸ್ ಕಂಪ್ನಿಯವರು ಮುಂಚೆ ಪಾರ್ಕಿನ್ಸನ್ಸ್ ಕಾಯಿಲೆಗೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಕವರ್ ಮಾಡ್ತಿರಲಿಲ್ಲ, ಬಟ್ ಈಗ ಗೌರ್ಮೆಂಟಿಂದ ಇದಿದೆ ದಟ್ ದೇ ಹ್ಯಾವ್ ಟು ಕವರ್ ಫಾರ್ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್. ಮತ್ತು ಒಂದು CGHS ESI ಇರೋರಿಗೆ ಕಂಪ್ಲೀಟಾಗಿ ಉಚಿತವಾಗಿ ಆಗುತ್ತೆ ಈ ಟ್ರೀಟ್ಮೆಂಟು. ನಮ್ಮ ಆಯುಷ್ಮಾನ್ ಭಾರತ್ ಆ ಸ್ಕೀಮ್ಗಳಲ್ಲಿ ಇನ್ನೂ ಬಂದಿಲ್ಲ, ಯಾಕಂದರೆ ಇದು ಹೊಸ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಇನ್ನು ಗೌರ್ಮೆಂಟ್ ಸ್ಕೀಮ್ಗಳಲ್ಲೆಲ್ಲ ಯಾವುದೂ ಬಂದಿಲ್ಲ. ಬಟ್ ಗೌರ್ಮೆಂಟಲ್ಲಿ ಅಂದರೆ ಹೆಲ್ಪ್ ಮಾಡೋರು ತುಂಬ ಜನ ಇದ್ದಾರೆ. ಅಂದರೆ ಯಾರಿಗಾದರೂ ನಿಜವಾಗ್ಲೂ ಟ್ರೀಟ್ಮೆಂಟ್ ಬೇಕಂದರೆ ತುಂಬ ಸ್ಕೀಮ್ಗಳಿದೆ, ಅದನ್ನು ಅಳವಡಿಸ್ಕೊಂಡು ಟ್ರೀಟ್ಮೆಂಟ್ ಕೊಡೋವಂಥ ಸ್ಕೀಮ್ಗಳು ಇದೆ. ಓಕೆ, ಇನ್ನು ಕೊನೆಯದಾಗಿ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ಕೇಳಬೇಕು, ಸೊ ತಿಳಿಸ್ಕೊಡಿ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ.
ಹೌದು, ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ನ್ಯೂರೋಸರ್ಜರಿ ಸಂಬಂಧಪಟ್ಟಂತೆ ಎಲ್ಲ ಆಪರೇಷನ್ಗಳನ್ನು ಮಾಡ್ತೀವಿ. ಅಂದರೆ ಬೇಸಿಕ್ ನಮ್ಮದು ದಿನಚರಿಯಲ್ಲಿ ಹೆಡ್ ಇಂಜುರಿ, ಅದು ಭಾಳ ಕಾಮನ್ನು. ಯಾಕಂದರೆ ನಮ್ಮ ಇಲ್ಲಿ ಹೈವೇಗಳಲ್ಲಿ ಮತ್ತು ಎಲ್ಲ ಕಡೆ ಹೆಲ್ಮೆಟ್ ಹಾಕ್ಕೊಂಡೇ ಓಡಾಡೋರು ಸ್ವಲ್ಪ ಜಾಸ್ತಿ. ಸೊ ಇದರಲ್ಲಿ ಏನು ಕೇಳ್ಕೊಬೋದಂದರೆ, ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿ ಅಂತ ಕೇಳ್ಕೊಬೋದು. ಯಾಕಂದರೆ ಹೆಲ್ಮೆಟ್ ಹಾಕ್ಕೊಳ್ಳದೆ ಓಡಾಡೋದ್ರಿಂದ ಹೆಡ್ ಇಂಜುರಿ ಆಗೋದರಲ್ಲಿ ಆಪರೇಷನ್ನು 100% ಬೇಕಾಗತ್ತೆ, ಮತ್ತು ಜೀವ ಉಳಿಯೋದು ಸ್ವಲ್ಪ ಅಂದರೆ ತುಂಬ ಸಿವಿಯರ್ ಹೆಡ್ ಇಂಜುರಿ ಆಗುತ್ತೆ ಹೆಲ್ಮೆಟ್ ಹಾಕ್ಕೊಳ್ಳದೆ ಓಡಾಡಿದ್ರೆ. ಸೊ ಆದ್ದರಿಂದ ಅದು ನಮ್ಮದು ದಿವಸ ಅಟ್ಲೀಸ್ಟ್ ಒಂದು 5-10 ಪೇಷಂಟು ಹೆಡ್ ಇಂಜುರಿ ಆಗಿ ಬರ್ತವೆ. ವಾರದಲ್ಲಿ ಒಂದು 5-6 ಆಪರೇಷನ್ನು ಸಿವಿಯರ್ ಹೆಡ್ ಇಂಜುರಿಗೆ ಅಂತಲೇ ಮಾಡ್ತೀವಿ. ಅದು ಬಿಟ್ಟರೆ ನಾವು ನಮ್ಮಲ್ಲಿ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ಅಂದರೆ, ನಾವು ಎಪಿಲೆಪ್ಸಿ, ಈ ಅಪಸ್ಮರ ಅಂತ ಇದೆಯಲ್ಲ, ಸೊ ಅಪಸ್ಪನಗಳಿಗೂ ಆಪರೇಷನ್ ಮಾಡ್ತೀವಿ. ಅದು ಅಷ್ಟೇ, ಅಪಸ್ಮರನೂ ಪ್ರಿಡಾಮಿನೆಂಟ್ಲಿ ಅದು ಔಷಧಿಯಿಂದ ಗುಣಮುಖವಾಗುವಂಥದ್ದು. ಬಟ್ ಕೆಲವು ಪೇಷಂಟ್ಗಳಲ್ಲಿ ಔಷಧಿಯಿಂದ ಇಂಪ್ರೂವ್ಮೆಂಟ್ ಆಗಲ್ಲ, 4-5 ಔಷಧಿ ಹಾಕಬೇಕಾಗತ್ತೆ. ಸೊ ಹಾಗಾಗಿ ಮತ್ತೆ ಸೇಮ್ ಕಾನ್ಸೆಪ್ಟು, ಔಷಧಿ ಎಫೆಕ್ಟು ಜಾಸ್ತಿಯಾಗಿ ಅದರದ್ದು ಸೈಡ್ ಎಫೆಕ್ಟ್ ಜಾಸ್ತಿ ಆಗಿರೋದ್ರಿಂದ ನಾವು ಆಪರೇಷನ್ ಮಾಡಿ ಅದನ್ನು ಗುಣಮುಖ ಮಾಡಿಸ್ತೀವಿ. ಅದು ಬಿಟ್ಟರೆ ನಾವು ಈಗ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್, ಇದು ಸಪ್ರೇಟಾಗಿ ಫಂಕ್ಷನಲ್ ನ್ಯೂರೋ ಸರ್ಜರಿ ಅಂತ ಇದು ಅದರದ್ದು ಅಡಿಗೆ ಬರುತ್ತೆ. ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದು ಬಿಟ್ಟರೆ ಬ್ರೈನ್ ಟ್ಯೂಮರ್ಸು ಮತ್ತು ಸ್ಪೈನ್ ಟ್ಯೂಮರ್ಸು, ಇದು ನಮ್ಮದು ರುಟೀನ್, ಆಲ್ಮೋಸ್ಟ್ ವೀಕ್ಲಿ ಒಂದು 5-6 ಕೇಸ್ ಇರುತ್ತೆ ಅಂತ ಹೇಳ್ತೀವಿ. ಇದು ಇದೆಲ್ಲ ಬಿಟ್ಟು ಡಿಜನರೇಟಿವ್ ಅಂದರೆ ಈ ಬೆನ್ನುನೋವು, ನಮಗೆ ಎಲ್ಲ ಆಲ್ಮೋಸ್ಟ್ ಬೆನ್ನುನೋವು ವೆರಿ ಕಾಮನ್, ಬೆನ್ನಿದ್ದವ್ರಿಗೆಲ್ಲ ನೋವಿರುತ್ತೆ ಅಂತಾರೆ. ಸೊ ಅದಕ್ಕೂ ನಾವು ಡಿಸ್ಕ್ ಸರ್ಜರಿ ಮತ್ತು ಮೈಕ್ರೋಸ್ಕೋಪಿಕ್ ಮತ್ತು ಮಿನಿಮಲಿ ಇನ್ವೇಸಿವ್ ಸರ್ಜರಿಗಳನ್ನು ಮಾಡ್ತೀವಿ. ಸೊ ಈ ಎಲ್ಲ ಥರದ್ದು ಅಂದರೆ ನ್ಯೂರೋ ಸರ್ಜರಿಯಲ್ಲಿ ಯಾವ್ಯಾವ ಥರ ಆಪರೇಷನ್ ಮಾಡ್ಬೋದು ಅದೆಲ್ಲ ಮಾಡ್ತೀವಿ. ತಿಂಗಳಿಗೆ ಆಲ್ಮೋಸ್ಟ್ ಒಂದು 100-130 ಆಪರೇಷನ್ ತನಕ ಮಾಡ್ತೀವಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ. ಹೌದು, ಬರೀ ನ್ಯೂರೋ ಸರ್ಜರಿ. ಹಾಗೆ ಇನ್ನು ಕೊನೆಯದಾಗಿ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸೊ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅನ್ನೋದು ಇನ್ನೂ ಜನಗಳಿಗೆ ಈ ಥರ ಒಂದು ಟ್ರೀಟ್ಮೆಂಟ್ ಇದೆ ಅಂತ ಇನ್ನೂ ಅರಿವು ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಪಾರ್ಕಿನ್ಸನ್ಸ್ ಇರೋರಿಗೆ ಏನು ಅನ್ಕೋತಾರೆ, ಬರೀ ಔಷಧಿಯಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೋ ಅಷ್ಟೇ ಇಂಪ್ರೂವ್ಮೆಂಟು, ಇನ್ನೇನು ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ಸೊ ಏನು ಮೇನ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ ಒಂದು ಆಪ್ರೇಷನ್ನು ಇದೆ. ಮತ್ತು ಆಪ್ರೇಷನ್ ಅಂದಾಗ ಜನರಿಗೆ ಹೆದರಿಕೆ ಜಾಸ್ತಿ, ಬಟ್ ಇದು ಇರೋ ಆಪ್ರೇಷನ್ಗಳಲ್ಲಿ ಸೇಫ್ ಆಪ್ರೇಷನ್ ಅಂತ ಹೇಳ್ಬೋದು. ಇದರಲ್ಲಿ ಒಳ್ಳೆ ಒಳ್ಳೆ ಥರದ ಪೇಷಂಟ್ ಸೆಲೆಕ್ಷನ್ ಮಾಡಿದಾಗ ಇದರಲ್ಲಿ ಆಗೋ ಇಂಪ್ರೂವ್ಮೆಂಟು ಆಲ್ಮೋಸ್ಟ್ 80-90%, ಸೈಡ್ ಎಫೆಕ್ಟ್ಸು ಬಹಳ ಬಹಳ ಕಮ್ಮಿ, ಆ್ಯಂಡ್ ಇಟ್ ಈಸ್ ರಿವರ್ಸಬಲ್. ರಿವರ್ಸಬಲ್ ಅಂದರೆ ಇವಾಗ ಆಪ್ರೇಷನ್ ಮಾಡಿದ ಮೇಲೆ ಅದು ಕೆಲಸ ಮಾಡಲಿಲ್ಲ ಅಥವಾ ಏನಾದರೂ ತೊಂದರೆ ಆದರೆ ಬ್ಯಾಟ್ರಿ ಆಫ್ ಮಾಡಿದಂಗೆ ಆಫ್ ಮಾಡಿ ಇಡ್ಬೋದು. ಸೊ ಅದರಿಂದ ತೊಂದರೆ ಆದರೆ ತೊಂದರೆಯೂ ಆಗದೇ ಇರೋಂಗೆ ನೋಡ್ಕೋಬೋದು. ಸೊ ಇಟ್ ಈಸ್ ಅ ವೆರಿ 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 ಸೇಫ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಮತ್ತು ಯಾರಾದರೂ ಪಾರ್ಕಿನ್ಸನ್ಸ್ ಕಾಯಿಲೆಯಿಂದ ಸಫರ್ ಆಗ್ತಿದ್ದರೆ ಅವ್ರಿಗೆ ನಮ್ಮದು ಫೋನ್ ನಂಬರ್ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಫೋನ್ ಮಾಡಿಬಿಟ್ಟು ಬನ್ನಿ, ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ನಾವು ನೋಡಿಬಿಟ್ಟು ನಿಮ್ಮ ಅಥವಾ ನಿಮಗೆ ಗೊತ್ತಿರೋರಿಗೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅನ್ನೋದು ಟ್ರೀಟ್ಮೆಂಟ್ ಕೊಡ್ಬೋದಾ ಇಲ್ವಾ ಅಂತ ಹೇಳ್ತೀವಿ. ಕೊಡ್ಬೋದು ಅಂದರೆ ಆಮೇಲೆ ಮುಂದಿನ ಪರೀಕ್ಷೆಗಳು ಮಾಡಿ ಅದಕ್ಕೆ ಇದು ಮಾಡ್ತೀವಿ. ಓಕೆ ಡಾಕ್ಟರ್, ಹಾಗೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಬಗ್ಗೆ ಗೊತ್ತಿಲ್ಲದ ಹಲವು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ. ನಿಮಗೂ ಕೂಡ ಧನ್ಯವಾದಗಳು ಸರ್. ವೀಕ್ಷಕರ ನೋಡಿದ್ರಲ್ಲ, ಇವತ್ತಿನ ಸಂಚಿಕೆಯಲ್ಲಿ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಬಗ್ಗೆ ಹಲವು ವಿಚಾರಗಳನ್ನು ಡಾಕ್ಟರ್ ಅಜಯ್ ಹೆಗಡೆ ಅವರು ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಜ್ವಾ 24x7.